ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ ಬ್ರದರ್ ರಸಲ್ ಬರೆದಂತಹ ಒಂದು ಫೋರ್ತ್ ವಾಲ್ಯೂಮ್ ನಲ್ಲಿ ನೈನ್ತ್ ಚಾಪ್ಟರ್ ಅಂದ್ರೆ ಅದ ಕಾನ್ಫ್ಲಿಕ್ಟ್ ಇರಿಪ್ರೆಸಿಬಲ್ ಅಂತ ಅಂದ್ಬಿಟ್ಟು ಒಂದು ಚಾಪ್ಟರ್ ನಾವು ಏನ್ ಮಾಡ್ತಾ ಇದ್ರಿ, ಅಲ್ಲಿ ನಾವು ಮೆಡಿಟೇಟ್ ಮಾಡ್ತಾ ಇದ್ರಿ. ಸೊ ಅದೇ ನೋಡ್ಬೇಕ್ರೆ ಕಳೆದ ವಾರ ನಾವು ಏನ್ ಮಾಡಿದ್ರಿ ಅದ್ರಲ್ಲಿ ಒಂದು ಮುಖ್ಯವಾಗಿರೋ ಒಂದು ಪಾಯಿಂಟ್ ನೋಡಿದ್ರಿ ಅಂದ್ರ. ಸೊ ಏನಂತಂದ್ರೆ ಈ ಬರ್ತಾ ಇರೋ ಒಂದು ಒಂದು ವಿಪತ್ತುಗಳು, ಒಂದು ತೊಂದರೆಗಳು ಅಂದ್ರ ಅದನ್ನ ಏನ್ ಮಾಡೋಕ್ಕಾಗಲ್ಲ, ಯಾರು ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾವ ರೀತಿ ಆ ವಿಪತ್ತುಗಳು ಏನಾಗ್ತದೆ ಜಗತ್ತಲ್ಲಿ ಬರ್ತಾ ಬರ್ತಾ ಜಾಸ್ತಿ ಆಗ್ತದೆ, ಇದನ್ನ ಏನಂತೆ ಇರ್ರಿಪೇರೇಬಲ್ ಅಂದ್ರೆ ಅದು ರಿಪೇರೇಬಲ್ ರಿಪೇರಿ ಮಾಡೋಕ್ಕಾಗದಿರಂತ ಒಂದು ಏನಂತಾರೆ ಒಂದು ಒಂದು ಸನ್ನಿವೇಶಕ್ಕೆ ಹೋಗ್ಬಿಡ್ತದೆ ಅಂತ ಏನ್ ಮಾಡ್ತಾರೆ ಅದನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅವರು ಅನೇಕ ಒಂದು ಸಾಕ್ಷಿಗಳು ಲೋಕದಲ್ಲಿರಂತ ಒಂದು ವಿದ್ವಾಂಸರು, ಪಂಡಿತರು, ಲೇಖಕರು, ಅದರ ಆಮೇಲೆ ನ್ಯಾಯಾಧಿಪತಿಗಳು, ಅದರ ಲಾಯರ್ಗಳು, ಫಾದರ್ಗಳು, ಬಿಷಪ್ಗಳು, ಅವರೆಲ್ಲ ಕೊಟ್ಟಿದ್ದ ಸಾಕ್ಷಿಗಳು ಏನ್ ಮಾಡ್ತಾರೆ ಅನೇಕ ಒಂದು ಅದನ್ನ ಅವರು ಅವ್ರು ಹೇಳೋದನ್ನ ನೋಡ್ತೀರಿ ಅಂದ್ರ. ಸೊ ಅದನ್ನ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಇದನ್ನ ರಿಪೇರಿ ಮಾಡೋಕ್ಕಾಗಿರಂತ ಒಂದು ಕಂಡೀಷನ್ ಏನಾಗ್ಬಿಟ್ಟಿತ್ತು, ಇದು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅಂದ್ರ. ಯಾವ ರೀತಿ ಅಂತಂದ್ರೆ ಏನ್ರಿ ಎಲ್ಲದಿಗೂ ಏನಿದೆ ಒಂದು 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 ಸೂಕ್ತವಾದಂತ ಒಂದು ಕಾಲ ಅಂತ ಏನಾಗಿದೆ ಅದಿದೆ ಅಂದ್ರೆ. ಸೊ ಆ ಕಾಲಕ್ಕೆ ತಕ್ಕಂತ ಏನಾಗಿರ್ತಾರೆ ಅದು ಇರ್ತಾರೆ ಹೊರತು ಆ ಕಾಲ ಬದಲಾಗಿದ ಮೇಲೆ ಏನ್ ಮಾಡ್ಬೇಕು ಅದನ್ನ ಅದನ್ನ ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವ್ ಸಮಾಜ ಏನಾಗ್ತದೆ ಅದು ಅದು ಬೆಳೀತಾರದನ್ನ ಮುಂದುವರಿತಾರದ್ರಿಂದ ಈ ಒಂದು ಬದಲಾವಣೆಗೆ ಏನಂತೆ ಅದು ಆಗ್ಲೇಬೇಕಾಗಿರೋಂತ ವಿಚಾರ ಹೊರತು ಅದನ್ನ ಏನ್ ಮಾಡಕ್ಕೆ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನಾವು ಲೋಕದಲ್ಲಿ ನೋಡ್ಬೇಕ್ರೆ ನಾವು ನಮ್ಮ ಒಂದು ಜಗತ್ತಲ್ಲಿ ಕೂಡ ನಮ್ಮ ಸೊಸೈಟಿಲಿ ಕೂಡ ನೋಡ್ಬೇಕ್ರೆ ಅನೇಕ ಒಂದು ಬದಲಾವಣೆಗೆ ಆಗಿರೋದು ಏನ್ ಮಾಡೋದು ನಾವು ಗಮನಿಸ್ಬೋದು ಅಲ್ವರ. ಉದಾಹರಣೆ ನೋಡ್ಬೇಕ್ರೆ ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ ಲೂನಾ, TVS, ಹೀರೋ ಪುಕ್ ಅಂತ ಮಾಡೋರು ಯೂಸ್ ಮಾಡೋರು. ಅದ್ರ ಇವಾಗ ನೋಡಿದ್ರೆ ವಂಡರ್ಫುಲ್ ಗಾಡಿಗಳವಲ್ಲ, ತುಂಬಾ ಎಷ್ಟು ಎಫಿಷಿಯಂಟ್ ಆಗಿ, ಎಷ್ಟು ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ, ಎಷ್ಟು ಒಂದು ಒಳ್ಳೆ ಮೈಲೇಜ್ ಕೊಡೋದು ಅದರ. ಇವಾಗ ಆ ತರ ಗಾಡಿಗಳು ಯಾವುದೂ ಇಲ್ಲ, ಆದ್ರೆ ಜನಗಳು ಏನ್ ಮಾಡಲ್ಲ ಅದನ್ನ ಯೂಸ್ ಮಾಡ್ತಾರ ಇಲ್ಲ ಏನಾಗ್ಬಿಡ್ತು ಅಂದ್ರೆ ಇವಾಗ ಅದು ಆ ಚೇಂಜ್ ಏನಾಗ್ಬಿಡ್ತು. ಇವಾಗ ಅಂದ್ರೆ ಜನಗಳು ಏನ್ ನೋಡ್ತಾ ಇಲ್ಲ ಅಂದ್ರೆ ಅವಾಗ ಇರೋಂತ ಒಂದು ಕಾಲಕ್ಕೆ ಅದು ಸೂಟ್ ಆಗಿತ್ತು, ಇವಾಗ ಏನ್ ಮಾಡ್ದಲ್ಲ ಅದನ್ನ ಯಾರು ಯಾರು ಅದನ್ನ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಅದರ. ಸೊ ನೋಡ್ಬೇಕ್ರೆ ಈ ಸೆಕೆಂಡ್ ಹ್ಯಾಂಡ್ ಇಲ್ಲಿ ತರ್ಡ್ ಹ್ಯಾಂಡ್ ಫೋರ್ತ್ ಹ್ಯಾಂಡ್ ಹುರ್ಕ್ರು ನಮ್ಗೆ ಏನಾಗಲ್ಲ, ಸಿಕ್ಕದ್ ಭಾರಿ ಕಷ್ಟ. ಅದರ ಆಯ್ತು ಬಜಾಜ್ ಚೇತಕ್ ಸ್ಕೂಟರ್ ತೊಗೊಂಡಿರ್ತೀವಿ, ಏನು ಒಂದು ಕಾಲಲ್ಲಿ ಎಲ್ಲಿ ನೋಡಿದ್ರಿ ಅದೇ, ಇವಾಗ ಎಲ್ಲಿದೆ ಇವಾಗ ಇಲ್ವೆಲ್ಲ ಅಡ್ರೆಸ್ಗೆ ಇಲ್ಲ ಅದರ. ಅದೇ ನೋಡ್ಬೇಕು ಅದು ಆಕ್ಚುಲಿ ಅದು ವಂಡರ್ಫುಲ್ ಸ್ಟೋರಿ. ಬಜಾಜ್ ಚೇತಕ್ ಅಂತ ಹೆಂಗ್ ಬಂತು ಅಂತಂದ್ರೆ ಆಕ್ಚುಲಿ ನೋಡ್ಬೇಕು ಬಜಾಜ್ ಅಂತಂದ್ಬಿಟ್ಟು ಅವನು ಗುಜರಾತ್ ಅಲ್ಲಿ ಏನ್ ಮಾಡ್ದ ಈ ಚೇತಕ್ ಸ್ಕೂಟರ್ ಶುರು ಮಾಡ್ದ, ವರ್ಲ್ಡ್ ಅಲ್ಲೇ ಸೂಪರ್ ಆಗ್ಬಿಡ್ತು. ಅವನಿಗೆ ಒಬ್ಬ ಮಗ ಇದ್ದ, ಅವನೇನ್ ಮಾಡ್ದಂದ್ರೆ ಅವನ ಅವರಪ್ಪ ಸಖತ ಓದಿಸ್ತಾನೆ, ಅವನು ಲಂಡನ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋಗ್ಬಿಟ್ಟು MBA ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ದ ಅವ್ರ ಅಪ್ಪನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಇದು ಮಾಡ್ತಾ ಇದ್ದಲ್ಲಪ್ಪ ಈ ಫ್ಯಾಕ್ಟ್ರಿ ನಾವ್ ಏನ್ ಮಾಡೋಣ ಬೈಕ್ನ ತಯಾರಿಸೋಣ ಅಂತ ಅಂತ ಅವ್ರ ಅಪ್ಪನ್ ಹೇಳ್ತಾನೆ. ಅವ್ರ ಅಪ್ಪ ಏನ್ ಮಾಡಲ್ಲ, ಅಗ್ರಿನೇ ಮಾಡೋದಿಲ್ಲ. ಅವ್ರ ಅಪ್ಪ ಏನ್ ಹೇಳ್ತಾರೆ, ನನ್ನ ಹತ್ರ ಸ್ಕೂಟರ್ ತಯಾರಿಸೋದಕ್ಕೆ 25 ಇಯರ್ಸ್ ಇವ್ರಿಗೆ ಏನಾಗಿದೆ ಡಿಮ್ಯಾಂಡು ಇದೆ, ಸೊ ಅದನ್ನ ನಾವು ತಯಾರಿಸೋದು ಬೇಡ, ಬೈಕ್ನ ತಯಾರಿಸೋದು ಬೇಡ, ಇದಿರೋದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಅದೆಲ್ಲ ಇನ್ನೂ 25 ವರ್ಷವರೆಗೆ ಏನಾಗ್ಬೋದು ನಾವು ಕ್ಲೀನ್ ಆಗಿ ನಡಿಬೋದು ಅಂತ ಹೇಳ್ತಾರೆ. ಇವ್ರು ಅದಕ್ಕೆ ಅಗ್ರಿನೇ ಮಾಡೋದಿಲ್ಲ. ಇವ್ರೇನ್ ಮಾಡ್ತಾರೆ, ಅವ್ರ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಏನ್ ಮಾಡ್ತಾನೆ ಆಸ್ತಿನ ಸಪರೇಟ್ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಇವನು ಇದು ಏನು ಪಲ್ಸರ್ ಬೈಕ್ನ ಅವನೇ ಕಂಡಿಡಿದ್ರು. ಪಲ್ಸರ್ ಬೈಕ್ನ ಅಂದ್ರೆ ಡಬಲ್ ಟ್ವಿನ್ ಸ್ಪಾರ್ಕ್ ಪ್ಲಗ್, ಇವೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ ಅದ್ರ ಏನಪ್ಪ ಎಲ್ಲ ಹೇಳ್ತಾ ಅಂತ ತಿಳ್ಕೊಂಬಿಡಿ. ಒಳ್ಳೆಯದು ಏನಂದ್ರೆ ಒಂದು ಇನ್ಫಾರ್ಮೇಶನ್, ಯಾಕಂದ್ರೆ ಹೆಂಗೆ ಬದಲಾವಣೆ ಆಗ್ತದೆ ಅಂದ್ಬಿಟ್ಟು ಅದರ ಅಂದರೆ ಟ್ವಿನ್ ಸ್ಪಾರ್ಕ್ ಪ್ಲಗ್. ಇದುವರೆಗೂ ನಮ್ಮ ಬೈಕ್ನ ಹೇಗಿದೆ ಸಿಂಗಲ್ ಸ್ಪಾರ್ಕ್ ಅದರ, ಆಕ್ಚುಲಿ ಡಬಲ್ ಟ್ರಿಪಲ್ ಎಲ್ಲ ಯಾವ್ದು ಇರ್ತದೆ ಕಾರಲ್ಲಿ ಇರ್ತದೆ. ಕಾರಲ್ಲಿ ಅಂದರೆ ಅದಕ್ಕೆ ಹೊಡ್ಬೇಕಾದ್ರೆ ಅಂತ ಹೇಳಿದ್ರು ಆ ಒಂದು ಚೇಂಬರ್ಸ್ ಕೊಡ್ತಾನೆ, ಅದಕ್ಕೆ ಒಂದೊಂದು ಇದಕ್ಕೇನಾಗಿತ್ತು ಒಂದು ಸ್ಪಾರ್ಕ್ ಪ್ಲಗ್ ಆಗ್ತದೆ, ಕಾರಲ್ಲ 8, 9, 10 ಇರ್ತದೆ. ಆ ಥರ ಹೊಡ್ಬೇಕಾದ್ರೆ ಬೈಕಿಗೆ ಏನು ಮಾಡಿದ್ರೆ ಡಬಲ್ ಟ್ವಿನ್ ಸ್ಪಾರ್ಕ್ ಪ್ಲಗ್ ಅಂತ ಹಾಕೋದು, ಅಂದರೆ ಬರೋಂಥ ಫ್ಯೂಲ್ನ ಬರ್ನ್ ಮಾಡೋಕ್ಕೆ ಫಾಸ್ಟಾಗಿ ಬರ್ನ್ ಮಾಡೋಕ್ಕೆ ಅಂತ ಇನ್ನೊಂದು ಅಡಿಷನಲ್ ಸ್ಪಾರ್ಕ್ ಪ್ಲಗ್ ಕೊಟ್ಟಾಗ ಇನ್ನೂ ಎಫಿಷಿಯನ್ಸಿ ಬರ್ತಾರೆ ಅಂತಂದ್ಬಿಟ್ಟು ಅದೇನಾಯ್ತು ವಂಡರ್ಫುಲ್ ಆಗಿ ಕ್ಲಿಕ್ ಆಗ್ಬಿಡ್ತು. ಒಂದೇ ವರ್ಷದಲ್ಲಿ ಬಜಾಜ್ ಚೇತಕ್ ಕಂಪನಿ ಸ್ಕೂಟರ್ ಕಂಪನಿ ಏನು ಮಾಡ್ಬಿಟ್ರು ಕ್ಲೋಸ್ ಮಾಡ್ಬಿಟ್ರು, ಅವ್ರ ಅಪ್ಪನಿಗೆ ಶಾಕ್ ಆಗೋಯ್ತು. ಸೊ ಆ ಥರ ವರ್ಲ್ಡಲ್ಲಿ ಹೆಂಗೆ ನೋಡಿ ಚೇಂಜಸ್ ಅಲ್ವರ. ಸೊ ಎಷ್ಟು ಚೇಂಜಸ್ ಇದೆ ಅಂತಂದ್ರೆ ಇವಾಗ ಬಜಾಜ್ ಸ್ಕೂಟರ್ ಸ್ಪೇರ್ ಪಾರ್ಟ್ಸ್ ಸಿಕ್ಕದೇನ್ರಿ ಇವಾಗ ಕಷ್ಟ ಆಗ್ಬಿಡ್ತಾರೆ ಅಲ್ವರ. ಸೊ ಆ ರೀತಿ ಇಟ್ ಈಸ್ ಇನ್ಎವಿಟೇಬಲ್ ಅಂದ್ರೆ ಇನ್ಎವಿಟೇಬಲ್ ಮತ್ತೆ ಇರ್ರಿಪ್ರೆಸಿಬಲ್ ಅಂತಂದ್ರೆ ರಿಪೇರಿ ಮಾಡೋಕ್ಕಾಗದಿರೋ ಒಂದು ಸಂದರ್ಭ ಅಂದ್ರೆ ಏನ್ರಿ. ಇವಾಗ ನಮ್ಮ ಯಾರು ಬಜಾಜ್ ಚೇತಕ್ ಸ್ಕೂಟರ್ ಕೊಡೋದು ರಿಪೇರಿಗೆ ಮಾಡೋಕ್ಕೆ ಅಂತಾನೆ, ಸರ್ ಬಿಸಾಕಿ ಸರ್ ಇವೆಲ್ಲ ಹೋಯ್ತು ಸರ್, ಇವೆಲ್ಲ ರಿಪೇರಿ ಮಾಡೋಕ್ಕೆ ಆಗಲ್ಲ, ಇದೆಲ್ಲ ರಿಪೇರಿ ಮಾಡೋದು ಏನಾಗಲ್ಲ, ಬರೋದಿಲ್ಲ ಸರ್, ವಾಪಸ್ ತಿರುಗಿ ಕೆಡ್ತಾ ಇದ್ದಾರೆ, ಇದಕ್ಕಿಂತ ನೀವು ಮಾರ್ಬಿಡೋದು ವಾಸಿ ಸರ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಕಂಡೀಷನ್. ಅಂದರೆ ಬಡದರಸಲ್ಲಿ ಇದೇನು ಕೇಳ್ತಾರೆ ಅಂದರೆ ಜಗತ್ತು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ವಿಪತ್ತಿಗೆ ಏನಾಗ್ತದೆ ಕರ್ಕೊಂಡು ಹೋಗ್ತಾರೆ. ಅದರ ವಿಪತ್ತನ್ನ ನಾವು ತಡೆಗಟ್ಟೋದಕ್ಕೆ ಅಥವಾ ವಿಪತ್ತನ್ನ ಎಸ್ಕೇಪ್ ಆಗೋದಕ್ಕೇನಿಲ್ಲ ಯಾವುದೇ ರೀತಿ ಸಾಧ್ಯತೆಗಳು ಇಲ್ಲ, ಅದನ್ನು ಹೋಗ್ಲೇಬೇಕು, ಅದಾಗಲೇಬೇಕು, ಅದನ್ನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನ ಜಗತ್ತಲ್ಲಿ ಎಷ್ಟೋ ಜನಗಳು ನೋಡ್ತಾ ಇದಾರಂತೆ. ಆ ಕಾಲದಲ್ಲಿ ಇದನ್ನ ಊಹೆ ಮಾಡಿದ್ರು, ಅಂದ್ರೆ ಏನಂದ್ರೆ ಊಹೆ ಮಾಡೋದಂದ್ರೆ ಒಂದು ಗೆಸ್ ಮಾಡಿದ್ರು ಜನಗಳು ಆ ಕಾಲದಲ್ಲಿ ಎಷ್ಟೋ ಜನಗಳು. ಆ ಗೆಸ್ ಮಾಡಿದಂಥ ಜನಗಳದ್ದು ಒಂದು ಅನಿಸಿಕೆಗಳನ್ನ ಏನ್ ಮಾಡ್ತಾರೆ ಬಡದಸಲ್ಲ
ರೈಟಿಂಗ್ಸ್ ಅಲ್ಲಿ ಗ್ಯಾದರ್ ಮಾಡ್ಬಿಟ್ಟು ಮಾಡ್ತಾರೆ ಅದನ್ನ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವಾಗ ನಾವು ಓದ್ವರ ಏನಾಯ್ತು, ಓದ್ವರ ತಾನೇ ಆಗಿದ್ದು, ಏನಾಯ್ತು ಅಮೆರಿಕದಲ್ಲಿ ಲಾಸ್ಟ್ ವೀಕ್ ಆಗಿತ್ತು, ಅದೇ ಸಂಡೇ ನಂತರ ಆಗಿರೋದು ಕರೆಕ್ಟಾ? ಸರಿ, ಅದಕ್ಕೆ ನೋಡ್ಬೇಕು ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರೆ ಇಸ್ರೇಲ್ ಕ್ಯಾಪಿಟಲ್ ಏನ್ ಮಾಡಿದ್ರೆ ಟೆಲ್ ಅವಿವ್ ಇಂದ ಜೆರೂಸಲಂ ಏನ್ ಮಾಡಿದ್ರು ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡೋ ಏನರ್ಥ ಕ್ಯಾಪಿಟಲ್ ಜರುಗ್ಬಿಡ್ತು ಅಂತ ಅಲ್ಲ, ಏನಂದ್ರೆ ಅಮೆರಿಕನ್ ಎಂಬಸಿ ಎಲ್ಲಿತ್ತು ಅಂದ್ರೆ ಟೆಲ್ ಅವಿವ್ ಅಲ್ಲಿತ್ತು. ಇವಾಗ ಅದನ್ನ ತೆಗೆದು ಎಲ್ಲಿ ಶಿಫ್ಟ್ ಮಾಡಿದ್ದಾರೆ? ಇಸ್ರೇಲ್ ಅಲ್ಲೇ ಇರೋದು. ಇಸ್ರೇಲ್ ಅಲ್ಲಿ ಜೆರೂಸಲಂ ಏನ್ ಮಾಡಿದ್ರೆ ಶಿಫ್ಟ್ ಮಾಡಿದ್ರೆ. ಸೊ ಅಮೆರಿಕ ಏನಂತ ಕನ್ಸಿಡರ್ ಮಾಡಿದ್ರೆ ಜೆರೂಸಲಂ ಏನ್ರಿ ಅದು ಇಸ್ರೇಲ್ ದು ಕ್ಯಾಪಿಟಲ್ ಅಂತ ಮಾಡಿದಾರೆ, ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದನ್ನ ಹೇಳಿದ ತಕ್ಷಣ ಲೋಕದಲ್ಲಿ ಎಲ್ಲಾ ಕಡೆ ಏನ್ರಿ, ಎಲ್ಲಾ ಕಡೆ ಘರ್ಷಣೆಗಳು, ಗಲಾಟೆಗಳು, ಅದರ ಎಲ್ಲಾ ಕಡೆ ಅಂತ ರಿವೋಲ್ಟ್ಗಳು. ಮುಸ್ಲಿಂ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಯಾವುದೇ ವರ್ಲ್ಡ್ ಪವರ್ ಟ್ರಂಪ್ಗೆ ಸಪೋರ್ಟ್ ಮಾಡಿಲ್ಲ. ಸೊ ಆ ರೀತಿ ಏನಂತಂದ್ರೆ ಜಗತ್ತು ಏನೋ ಒಂದು ಇದಕ್ಕೆ ಹೋಗ್ತಾ ಇದೆ, ನಮಸ್ಕಾರ ಬನ್ನಿ. ಸೊ ಏನೋ ಒಂದು ಇದಕ್ಕೆ ಹೋಗ್ತಾ ಇದೆ, ಅದನ್ನ ಏನ್ ಮಾಡೋದು ತಡೆಗಟ್ಟೋದಕ್ಕೆ ಯಾರ ಕೈಲಿ ಏನಿಲ್ಲ, ಸಾಧ್ಯನೇ ಇಲ್ಲ, ಯಾರು ಅವಾಯ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಇವಾಗ ಏನಾಗ್ಬಿಡಿ ಅಂದ್ರೆ ಅಮೆರಿಕಲ್ಲಿ ಯಾರು ಬಂದು ಕೂತ್ಬಿಟ್ಟಾರ ಅಂತಂದ್ರೆ ಇಂಥ ಒಬ್ಬ ಏನಂತಾರ ಒಬ್ಬ ಬುದ್ಧಿಲ್ದಿರೋ ತರ ಕೂತ್ಕೊಂಡ್ಬಿಟ್ಟಾರೆ. ಏನೇ ದೇವರ ಕೂಡಿಸಿದ್ ಬಿಡ್ರಿ, ಯಾಕಂದ್ರೆ ದೇವರು ಏನಂತ ಬೈಬಲ್ ನೋಡ್ಬೇಕಾರೆ ಏನ್ರಿ ಈ ಅಧಿಕಾರಿಗಳನ್ನ ನೇಮಿಸಿರೋದು ಯಾರಂತೆ? ಹ್ಮ್, ಓದಿದ್ದೀರಾ? ಎಲ್ಲೈತೆ ಫಾರನ್ ಹೇಳ್ತಾರಲ್ಲ, ವೆರಿ ಗುಡ್ ಟ್ರೈವ್. ಎಲ್ಲೈತಾರೆ ಹೇಳ್ತಾರೆ ಪವರ್ ನೋಡ್ರ ಹಂಗಿರ್ಬೇಕು ಅಂದ್ರ ಅದೇ ತಲೆ ಓಡ್ಬೇಕು ಅಂದ್ರೆ ಏನೋ ನಮ್ ಮೈಂಡ್ ಅಲ್ಲಿ ನಾವೇನೋ ನಾವು ಮೆಡಿಟೇಟ್ ಮಾಡ್ತಿರ್ಬೇಕು, ಏನ್ ಹೇಳ್ತಿರ್ಬೇಕು, ಏನ್ ಮಾಡ್ಬೇಕು ನಾವು ಸ್ಕ್ರಿಪ್ಚರ್ಸ್ ಏನಬೇಕು ಧ್ಯಾನ ಮಾಡ್ಬೇಕು, ದಟ್ ಈಸ್ ಮೆಡಿಟೇಟಿಂಗ್. ಅದರ ತಕ ಸ್ಕ್ರಿಪ್ಚರ್ಸ್ ಬರ್ಬೇಕು ನಮ್ಮ ಮನಸ್ಸಿಗೆ ನೋಡಿತಿರಿ. ರೋಮನ್ಸ್ 13 ಫಸ್ಟ್ ವರ್ಸ್ ನೋಡ್ರ ದೇವರಿಂದ ಹೊರತು ಒಬ್ರಿಗೇನಿರಲ್ಲ ಅಧಿಕಾರ. ಹಂಗಾದ್ರೆ ಲೋಕದಲ್ಲಿ ಅಧಿಕಾರ ಕೊಡೋದು ಯಾರಂತಂದ್ರೆ ಯಾರೇನ್ ಮಾಡ್ತಾರೆ, ದೇವ್ರು ಕೊಡ್ತಾರೆ. ಏನಕ್ಕೆ ರೋಮನ್ಸ್ ಹೇಳ್ತಾರೆ ಅಂತ ಇನ್ನೊಂದ್ರಲ್ಲಿ ಎಲ್ಲಿ ಅಂತಂದ್ರೆ ನೈನ್ತ್ ಚಾಪ್ಟರ್ ಸೆವೆಂಟೀನ್ತ್ ವರ್ಸ್ ಓದಿ. ಪ್ರತ್ಯಾಕಿ ಪಡಿಸ್ಬೇಕಂತ ಉದ್ದೇಶದಿಂದ ನಿನ್ನ ಹತ್ರ ಏನ್ ಮಾಡಿದೀನಿ ಉನ್ನತ ಸಂಘ ಆ ಪೊಸಿಷನ್ಗೆ ಏನ್ರಿ ಕರೆಕ್ಟ್ ಆಗಿ ಆ ಟೈಮ್ಗೆ ಇಸ್ರೇಲ್ ಜನಗಳು ಪ್ರಾಫೆಸ್ ಇರ್ಬೇಕಾರ ಏನಾಗ್ಬೇಕಾಯ್ತು 400 years ಆಗಿ ನಂತರ ಬರ್ಬೇಕಾಯ್ತು ಐದು ದೇಶ ಬಿಟ್ಟು ಹೊರಗಡೆ ಬರ್ಬೇಕಾಯ್ತು ಪ್ರಾಫೆಸ್ ಬಿಡೋದು ದೇವ್ರ ಅಬ್ರಾಮ್ಗೆ. ಅದ್ರ ಅಬ್ರಾಮ್ಗೆ ಅಂತ ಹೇಳ್ತಾರೆ ಈ ಜಾಗ ಎಲ್ಲ ನೀನ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅಬ್ರಾಮ್ ನಂಬಿಟ್ರ ದೇವ್ರು ಕೊಡ್ತಾರೆ ಅಂತ ಅಬ್ರಾಮ್ ನಂಬಿದ್ರ ದೇವ್ರು ಕೊಡ್ತಾರೆ ಅಂತ ನಂಬಿಕೆ ಬಿಟ್ ಬಂದಿದ್ದು ಅಲ್ವರ ವೆರಿ ಗುಡ್ ನಂಬುದಕ್ಕೆ ಏನ್ ಮಾಡ್ರ ಅವ್ರು ಬಿಟ್ ಬಂದ್ರು ಅಲ್ವರ ನೋಡಿ ಜೆನಿಸಿಸ್ 13 ಅಲ್ಲಿ 15 ದೋಸೋದೆ ನೀ ಪಾರ್ಕ್ರೆ ಅಂತ ಭೂಮಿ ಮೊದಲೇ ನಾನು ಉನಕ್ಕೆ ಉನಕ್ಕೂ ಒಂದ್ ಸದರಿಕ್ಕೂ ಎಂಎಂಬಿಕ್ಕೂ ನೀರ್ಕೊಂಬಳಿ ಕೊಡುತ್ತೆ ಒಂದ್ ಸದರಿ ಭೂಮಿ ತೂಳೆ ಕೋಲ ತೆರೆದು ಬಂದವೆ ನೋಡಿ ನೋಡಂತ ಭೂಮಿ ಯಾರು ಕೊಡ್ತೀನಿ ನಿನಗೆ ಕೊಡ್ತೀನಿ ಅಂತ ನೀ ನೋಡಂತ ಎಲ್ಲಾ ಜಾಗ ಯಾರು ಕೊಡ್ತೀನಿ ಶಾಶ್ವತ ಕೊಡ್ತೀನಿ ಅದಕ್ಕೆ ಅಬ್ರಾಮ್ ನೋಡ್ಬೇಕು ಎಲ್ಲಾ ಜಾಗ ಮಾಡ್ತಾರೆ ತಿರುಗಾಡ್ತಾರೆ ಆಮೇಲೆ ಅಬ್ರಾಮ್ ಹೋಗ್ಬಿಟ್ಟು ಒಂದ್ ಜಾಗದಲ್ಲಿ ಮಾಡ್ತಾರೆ ವಾಸ ಮಾಡ್ತಾರೆ ಕೊಡೋದು ಜಾಗ ಕೊಟ್ರ ಕೊಡ್ತೀನಿ ಅಂತಾರೆ ಅಪೋಸ್ತಲ ಕೃತ್ಯಗಳು 7:1 ಓದಿ ವಿಶ್ವಾಸ ಪಟ್ರ ಅದನ್ನ ಕೊಟ್ಟಿರ್ಬೇಕು ಅಲ್ವರ ವಿಶ್ವಾಸಕ್ಕೆ ಏನಾಗಿರ್ಬೇಕು ರಿವಾರ್ಡ್ ನೋಡಿ ಅಪೋಸ್ತಲ ಕೃತ್ಯಗಳು 7:1 ಆಗ ಮಹಾಯಾಜಕನು ಒಂದ್ ಮಿನಿಟ್ ಅಪೋಸ್ತಲ ಕೃತ್ಯಗಳು ತಾನೆ ಒಂದ್ ಮಿನಿಟ್ ಹಾಗಾರೆ ಇರಿ ಅದರಲ್ಲೇ ಯಾವ ಎಷ್ಟನೇ ವಚನ ಅಂದ್ರೆ ಶಂಸಿ 5ನೇ ವಚನ ಆಗಿದ್ರು ಸಾರಿ ಎಷ್ಟು ಕೊಟ್ರಂತೆ ಎಷ್ಟು ಕಾಲಿಡಷ್ಟು
ಕೊಡ್ಲಿಲ್ಲ ಹಂಗಾರೆ ಏನು ಅಂತಾರೆ ಕಾಲಿಡೋದ್ ಕೊಡ್ಲಿಲ್ಲ ಮಲ್ಗಕ್ಕೆ ತಿರ್ಗಾಡಕ್ಕೆ ಹೋಗ್ಬಿಟ್ರ ಹಂಗಾರೆ ಏನರ್ಥ ಕೊಟ್ರ ಬಾಡಿಗೆ ಕೊಟ್ಟವ್ರ ಲೀಸ್ ಕಾಂಟ್ರಾಕ್ಟ ಸರಿ ಕೊಟ್ರ ಇಲ್ಲ ಏನ್ ಬೈಬಲ್ ಓದ್ತೀರಪ್ಪ ತಿರ್ಗಾ ಹೋದ್ರಪ್ಪ ಓದ್ರಿ 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 ಅಷ್ಟೊತ್ತಿ ಓದಿ ಏನಂತ ಏನರ್ಥ ವಾಚನ ಏನ್ ಸರಿ ಓದಿ ನಿಧಾನವಾಗಿ ಓದಿ ಟೆನ್ಷನ್ ತಗೊಂಬಿಡಿ ನಿಧಾನ ಓದಿ ಇನ್ನೊಂದ್ಸರಿ ಓದಿ ಬಿಡ್ತಾರ ಇಲ್ಲ ಸ್ಟಾರ್ಟಿಂಗ್ ಇನ್ನೊಂದ್ಸರಿ ಓದಿ ಏನರ್ಥ ಅದನ್ನ ಹೇಳ್ರಿ ಅದರ ಹಂಗ್ರೆ ಕೊಟ್ಟಿಲ್ಲ ಅಂತ ಅರ್ಥ ಕಟ್ಟ ವಚನ ಹೇಳ್ತದೆ ಕಾಲಿಡಷ್ಟು ಭೂಮಿ ಏನ್ ಮಾಡಿದ ಅವನ್ಗೆ ಕೊಡ್ಲಿಲ್ಲ ಅದೇ ದೇವ್ರೇ ಅಂತಂದ್ರು ಕೊಡ್ತೀನಿ ಅಂತಂದ್ರು ಅದರ ದೇವ್ರು ಕೊಟ್ರ ಅಂದ್ರೆ ಫಿಸಿಕಲ್ ಆಗಿ ದೇವ್ರೇ ಮಾಡ ಅವನ್ಗೆ ಕೊಡ್ಲೇ ಇಲ್ಲ ಹಂಗಾರೆ ವಿಶ್ವಾಸಕ್ಕೆ ಏನ್ ಏನಂತ ರಿವಾರ್ಡ್ ಕೊಟ್ಟಿದ್ ದೇವ್ರ ಹಂಗಾರೆ ಲ್ಯಾಂಡ್ ಹೇಳೋರು யாருக்கே அப்ராம் வாக்தானே கொடல அது இமேஜின் மாதிரி அப்ராம் ரிவார்டு ಕೊಡ್ಲಿಲ್ಲ ಅದರ ಮತ್ತೆ ಅಬ್ರಹಾಮ್ ಏನಕ್ಕೆ ಫೇತ್ ಇಟ್ರು ದೇವ್ರ ಮೇಲೆ ಯೋಚನೆ ಮಾಡಿ ವಿಶ್ವಾಸ ಇಟ್ರು ವಿಶ್ವಾಸ ತಕ್ಕಂತ ರಿವಾರ್ಡ್ ಕೊಡ್ಬೇಕು ಅದಕ್ಕೆ ಬರ್ಲಿಲ್ಲ ಅಂದ್ಮೇಲೆ ಅಬ್ರಹಾಮ್ ಏನಕ್ಕೆ ಫೇತ್ ಅಂತ ಇಟ್ರು ನೆಕ್ಸ್ಟ್ ಏನಕ್ಕೆ ಫೇತ್ ಹೆಂಗ್ ಬೆಳಿತು ಏನಕ್ಕೆ ಬೆಳಿದು ಏನಕ್ಕೆ ದೇವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು ಅಂದ್ರೆ ಏನಕ್ಕೆ ಇಟ್ಟಿದ್ರು ಅಂತಂದ್ರೆ ದೇವರು ಅವ್ರಿಗೆ ಹೇಳಿದ್ರು ಫಸ್ಟೇ ಜೆನಿಸಿಸ್ 13:15 ನೋಡಿ ಸಾರಿ ಸಾರಿ 15:13 ಕ್ಷಮಿಸಿ ಆದಿಕಾಂಡ 15:13 உன் சந்ததியா தங்களுடையது அல்லாத அந்நிய தேசத்திலே பதவிகளாக இருந்து அந்த தேசத்தாரே செழிப்பார்கள் என்றும் அவர்களால் 400 வருஷம் உபத்திரப்படுவார்கள் என்றும் நீ நிச்சயமாய் அறியப்படுவாய் ಅದಕ್ಕೆ ಅಬ್ರಹಾಮ್ ಟೆನ್ಷನ್ ತಗೊಂಡಿಲ್ಲ ಓ ಗೊತ್ತಾಗ್ಬಿಡ್ತು ಓ ಈ ಲ್ಯಾಂಡ್ ಎಲ್ಲ ನೋಡಿದೀನಿ ಅಷ್ಟೇ ಇದೆಲ್ಲ ನಮ್ ಲ್ಯಾಂಡ್ ನಂಗೇನಾಗಿಲ್ಲ ಸಿಕ್ಕದಿಲ್ಲ ಅಂದ್ಬಿಟ್ಟು ನನ್ನ ಸಂತತಿಗೂ ಸಿಕ್ಕಲ್ಲ ಅದು ಯಾವಾಗ ಬರ್ತಾರೆ ಅದು ಆಸ್ತಿ ಅದು ಕೋರ್ಟಲ್ಲಿ ಕೇಸರೆಲ್ಲ ಆಗಿ ಬಂದು ನಾನು ನೋಡ್ರೆ ಹೀಗಿದೆ ಅದಕ್ಕೆ ಅಬ್ರಹಾಮ್ ಏನಾಗಿದ್ರು ಆ ಫೇತ್ ನ ಕಳ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಅವ್ರು ಹೆಂಗಿದ್ರಂತೆ ನೋಡಿ ಹೀಬ್ರೂಸ್ 11:9 ಅದಕ್ಕೆ ಏನಂತ ಬದುಕಿದ್ದು ಯಾಕಂದ್ರೆ ಚೆನ್ನಾಗಿ ಗೊತ್ತಾಗ್ಬಿಡ್ತು 400 ಇಯರ್ಸ್ ಆದ್ರೂ ಏನಾಗಲ್ಲ ಈ ಲ್ಯಾಂಡ್ ಸಿಕ್ಕ ಅದಕ್ಕೆ ನೋಡ್ಬೇಕು ಇದು ಅಂದ್ರೂ ಕೂಡ ದೇವ್ರ ಫೇತ್ ಇಟ್ಟಿದ್ರು ನನಗೆ ಕೊಡೋದು ದೇವ್ರ ಡೆಫಿನೆಟ್ ಆಗಿ ಮುಂದಕ್ಕೆ ಫುಲ್ಫಿಲ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕ್ರೆ ಈ ಜೆರೂಸಲಂ ಅಂತ ಹೇಳ್ಬಿಟ್ಟು ಏನ್ ನೋಡ್ಬೇಕಾರೆ ಆಕ್ಚುಲಿ ಏನ್ರಿ ದೇವರು ಇಸ್ರೇಲ್ ಜನಗಳ ವಾಗ್ದಾನ ಮಾಡಿದಂತ ಒಂದು ಇದು ಅದರ ಏನ್ ಮಾಡಿದ್ರೆ ಅದನ್ನ ಎಂಬೆಸಿ ಮಾಡದೇ ಏನ್ ಮಾಡಿದ್ರೆ ಶಿಫ್ಟ್ ಮಾಡಿದ್ರೆ ಅದಕ್ಕೆ ನೋಡ್ಬೇಕಾರೆ ಯಾವ ಜನಗಳು ಏನ್ ಮಾಡಕ್ ಹೋಗಲಿ ಅವ್ರಿಗೆ ಸಪೋರ್ಟ್ ಮಾಡಕ್ ಅಂದ್ರೆ ಏನಂದ್ರೆ ಲೋಕದಲ್ಲಿ ಬರ್ತಾ ಒಂದು ಘಟನೆಗಳನ್ನ ಯಾರೇ ಮಾಡಕ್ಕಾಗಲ್ಲ ತಡೆಗಟ್ಟದಿಕ್ ಆಗಲ್ಲ ಅದಕ್ಕೆ ನೋಡ್ಬೇಕಾದ್ರೆ ದೇವರು ಇಂಥವ್ರದೇ ಮಾಡಿದಾರಲ್ಲಿ ತಂದ್ಬಿಟ್ಟು ಅದ ನೇಮಿಸಿದ್ದಾರೆ ಯಾಕಂದ್ರೆ ಇವಾಗ ನಾನು ಹೇಳ್ದಂಗೆ ದೇವ್ರಿಗೆ ಫಸ್ಟೇ ಚೆನ್ನಾಗಿ ಗೊತ್ತಿತ್ತು ಇಸ್ರೇಲ್ ಜನಗಳಿಗೆ 400 ಇಯರ್ಸ್ ಇರ್ಬೇಕು ಟೈಮ್ ಬೇಕು ಆ ಲ್ಯಾಂಡ್ ಕೊಡ್ಬೇಕಾದ್ರೆ 400 ಇಯರ್ಸ್ ಅದಕ್ಕೆ ಬಿಡ್ತಾರೆ ರಸನ್ ಹೇಳ್ತಾರೆ ಹೇಳ್ಬೇಕಾರೆ ಏನ್ ಕೇಳ್ತಾರೆ ಅಂದ್ರೆ ಏನಕ್ಕೆ 400 ಇಯರ್ಸ್ ದೇವ್ರು ತಗೊಂಡು ಟೈಮು ಅಬ್ರಹಾಮ್ ಕೊಡ್ಬೋದು ಇಮ್ಮಿಂಟ್ ಆಗಿ ಅಂತಂದ್ರೆ ಆಕ್ಚುಲಿ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೆ ಏನ್ ಮಾಡೋರು ಎಕ್ಸ್ಪೀರಿಯನ್ಸ್ ಅಂತ ಇಟ್ಬಿಟ್ಟಿದ್ದಾರೆ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಬೇಕು ಎಂತ ಜನಾಂಗದ ಎಂತ ಎಕ್ಸ್ಪೀರಿಯನ್ಸ್ ಬೇಕು ದೇವ್ರು ಫಸ್ಟ್ ಫಿಕ್ಸ್ ಮಾಡ್ಬಿಟ್ಟಾರೆ ಏನರ್ಥ ಎವ್ರಿಬಡಿಗೂ ಏನಾಗಬೇಕು ಅಂದ್ರೆ ಪಾಪದ ಎಕ್ಸ್ಪೀರಿಯನ್ಸ್ ಬೇಕು ಯಾಕಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಬರ್ಬೇಕಾದ್ರೆ ಪಾಪದ ಅನುಭವ ಇದ್ರೆ ಒಂದು ಒಳ್ಳೆ ತರನ ಒಂದು ರುಚಿನ ಅವ್ರು ಏನ್ ಮಾಡಕ್ ಸಾಧ್ಯ ಅವಾಗ ಏನ್ ಅದನ್ನ ವ್ಯಾಲ್ಯೂ ಮಾಡಕ್ ಸಾಧ್ಯ ಅವಾಗ ದೇವ್ರನ್ನ ಅಪ್ರಿಶಿಯೇಟ್ ಮಾಡಕ್ ಸಾಧ್ಯ ಅದಕ್ಕೆ ದೇವ್ರ ಮಾಡೋದ್ರೆ ಕೆಟ್ಟದ್ದೇನ್ ಮಾಡಿದ್ರು ಇವಾಗ ಬಿಟ್ಟಿದ್ರು ಅದೇ ತರ ಕಾನಾನ್ ದೇಶದಲ್ಲಿ ವಿಶೇಷವಾಗಿ ಏನಾಗಿತ್ತು ಅಂದ್ರೆ ತುಂಬಾ ಕ್ರೂರವಾಗಿರುವಂತ ಜನಾಂಗದವರು ಇದ್ರು ಯಾರು ಅಂದ್ರೆ ಅಲ್ಲಿ ಇರೋಂತ ಶತ್ರುಗಳು ಇಸ್ರೇಲ್ಗೆ ಇರೋ ಶತ್ರುಗಳೆಲ್ಲ ಭಯಂಕರ ಮೋಸವಾಗಿರೋ ಪೀಪಲ್ ಗಳು ಕೆನನೈಟ್ಸ್ ಆ ಕೆನನೈಟ್ಸ್ ಕಂಪ್ಲೀಟ್ ಏನಾಗಬೇಕಂತೆ ನೋಡ ಅಲ್ಲಿ ಹೇಳ್ತಾರೆ ಅಲ್ಲಿ ಎಲ್ಲಿಯೇ ಅಲ್ಲಿ ಓದಿ ಅಂತ ನೆಕ್ಸ್ಟ್ ಅಲ್ಲಿ ಓದ್ಲ ವಚನ ಆದಿಕಾಂಡದಲ್ಲಿ
ಆದಿಕಾಂಡ 15 ಅಲ್ಲೇ ಹೇಳ್ತಾರೆ ನೋಡಿಂತೀರಿ. ಓದಿ. ಆದಿಕಾಂಡ 15 13 16 வசனம் 16th நாலாம் தலைமுறையிலே அவர்கள் இவ்விடத்துக்கு திரும்ப வருவார்கள். ஏனென்றால் எமருடைய அக்கிரமம் இன்னும் ಏನಾಗಿಲ್ಲ ಅಂದ್ರೆ ಅಮೋರ ಒಂದು ಪಾಪ ಏನಾಗಿಲ್ಲ ಅಂದ್ರೆ ಏನೋ ದೇವ್ರು ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ ಅನುಭವ ಇನ್ನೂ ಆಗಿಲ್ಲ. ಫುಲ್ ಪೀಕಲ್ ಏನಾಗಬೇಕು ಇವಾಗ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಆ ಫುಲ್ ಪೀಕಲ್ ಎಕ್ಸ್ಪೀರಿಯನ್ಸ್ ಅದ ಅವಾಗ ಇವ್ರು ದಂಡನೆ ಕೊಟ್ಟಾವಾಗ ಅವ್ರಿಗೆ ಹಿಂಗಿರ್ತಾರೆ ಅವ್ರಿಗೆ ಅವ್ರಿಗೂ ಒಂದು ಪಾಠ ಸಫಿಷಿಯಂಟ್ ಆಫ್ ಈವಿಲ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಇಸ್ರೇಲ್ ಕರ್ಕೊಂಡು ಹೋಗ್ಬೇಕು ಶತ್ರುಗಳ ಫೈಟ್ ಮಾಡಿದಾಗ ಇವ್ರೇನ್ ಮಾಡ್ತಾರೆ ಇನ್ನ ಅನೇಕ ಒಂದು ಅನುಭವದಲ್ಲಿ ದೇವ್ರಿಗೆ ವಿಶ್ವಾಸ ಬರ್ತದೆ ಅಂದ್ಬಿಟ್ಟು ದೇವ್ರೇನ್ ಮಾಡಿದ್ರು ಎಲ್ಲ ಕರೆಕ್ಟ್ ಆಗಿ ನನ್ನ ಪ್ಲಾನಿಂಗ್ ವರ್ಕ್ಔಟ್ ಮಾಡಿದ್ರು ರೀತಿಲಿ ಮಾಡಿದ್ರು ಕರೆಕ್ಟ್ ಆಗಿ 400 ಡೇಸ್ ಏನ್ ಮಾಡಿದ್ರು ವೇಟ್ ಮಾಡಿ ಅದಕ್ಕೆ ಫೇರ್ ಅವ್ರು ಏನ್ ಮಾಡಿದ್ರು ಕರೆಕ್ಟ್ ಆಗಿ ಪೊಸಿಷನ್ ಏನ್ ಮಾಡಿದ್ರು ಆ ಟೈಮಲ್ಲಿ ತನ್ನ ಕೊಡಿಸ ಈ ತರ ಇದು ಕೂಡ ಏನಂತಂದ್ರೆ ಎಂತ ಮುಂದೆ ಬರ್ಬೇಕಂದ್ರೆ ದೇವರಾಜ್ಯಕ್ಕೆ ಸಿದ್ಧತೆ ಆಗೋದಕ್ಕೆ ದೇವ್ರೇನ್ ಮಾಡಿದ್ರೆ ಕರೆಕ್ಟ್ ಆಗಿ ಒಬ್ಬ ಮುಟ್ಟಾಳನ ಏನ್ ಮಾಡಿದ್ರು ಇವಾಗ ತಂದ್ಬಿಟ್ಟ ಪೊಸಿಷನ್ಗೆ ತರಬೇಕು ಅಂತ ಮಾಡೋದು ದೇವ್ರು ಕುಂಡಿಸ್ಬಿಟ್ಟು ಅದೇ ಮಾಡ್ಬೇಕಂದ್ರೆ ಏನ್ರಿ ನಮ್ಮ ಇಂಡಿಯಾಲೇ ಈ ತರ ರಿಪಬ್ಲಿಕ್ ಡೆಮೋಕ್ರೆಟಿಕ್ ಕಂಟ್ರಿ ಇರೋದು ಅದೇನರ್ಥ ಇಷ್ಟ ಬಂದವನು ಇಳಿಸೋದು ಇಷ್ಟ ಬಂದವನು ಹಾಕೋದು ವೋಟ್ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಇಳಿಯಾನು ಇಳಿತಾ ಇರಬೇಕು ಹೋಯ್ತಾರೋ ಹೋಯ್ತಾ ಇರಬೇಕು ಅದಲ್ಲ. ಆಕ್ಚುಲಿ ಬೇರೆ ದೇಶದಲ್ಲೆಲ್ಲ ಮುಸ್ಲಿಂ ರಾಜ್ಯದಲ್ಲ ಒಬ್ಬೊಬ್ಬ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಗಳು ಎಷ್ಟು ವರ್ಷ ರೂಲ್ ಮಾಡಿದ್ರು ಅಂದ್ರೆ 10, 12, 20, 30 ಆ ತರನೇ ಇಂಡಿಯಾಲೇ ಏನ್ರಿ ಇಂಡಿಯಾಲಿ ಬ್ರಿಟನ್ ಅಲ್ಲಿ ಆಮೇಲೆ ನಮ್ಮ ಅಮೆರಿಕಲ್ಲಿ ಹೇಳ್ಬೇಕಾದ್ರೆ ಓಟು ಎಲೆಕ್ಷನ್ಸ್ ಏನಾಗೋದು ಅಲ್ಲಿ ಇರ್ತವೆ. ಆದ್ರೆ ಏನಂದ್ರೆ ಅದೆಲ್ಲ ಸುಮ್ಮನೆ ಏನಂತಾರೆ ಸುಮ್ಮನೆ ಗೇಮ್ ತರ ಅಷ್ಟೇ. ಆದ್ರೆ ಅವ್ರು ಹೇಳು ಅಂತ ಹೇಳ್ಬಿಡ್ಬೇಕು ಅವರೆಲ್ಲ ಆ ತರ. ಅದಕ್ಕೆ ಇವ ರಷ್ಯಾ ಇದು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅವ್ರ ಹೆಸರು ಪುತಿನ್. ಅವರು ಪ್ರೆಸಿಡೆಂಟ್ ಅವನೇ ಪ್ರೈಮ್ ಮಿನಿಸ್ಟರ್ ಯಾರ ಯೋಚನೆ ಮಾಡ್ರಿ ಐತಿ ಎಷ್ಟು ವರ್ಷ ರೂಲ್ ಮಾಡೋರು ಅಂದ್ರೆ 16 ವರ್ಷ ಏನ್ ಮಾಡೋನು ಇವಾಗ ರೂಲ್ ಮಾಡೋಣ. ಆಕ್ಚುಲಿ ಅವ್ರು ಏನು ಮಿಲಿಟರಿ ಆಫೀಸರು ವ್ಯವಸ್ಥೆ ಮಾಡಿರ್ತೀವಿ ಅವರು. ಅವನು ನೆಕ್ಸ್ಟ್ ಇವಾಗ ಏನು ಒಂದು ಇದು ಕೊಟ್ಟಿದ್ದಾನೆ ರಿಕ್ವೆಸ್ಟ್ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾನಂತೆ. ಅದಕ್ಕೆ ಏನ್ ಪೀರಿಯಡ್ ಕೇಳಿದ್ದಾರೆ ನಾನು ಆಡಿ ನಾನು 16 ಇಯರ್ಸ್ ರೂಲ್ ಮಾಡಿದ್ದೆ ನಂಗೆ ಇನ್ನೂ ಅಡಿಷನಲ್ ಏನ್ ಮಾಡಿ ಒಂದೇ ಸತಿಗೆ ನೀವು ಇನ್ನೂ ಒಂದು 15 ಇಯರ್ಸ್ ಇಲ್ಲ 10 ಇಯರ್ಸ್ ಒಂದೇ ಸತಿ ಏನ್ ಮಾಡಿ ನೀವು ಟರ್ನ್ ಕೊಡಿ ಅಂತ ಏನ್ ಮಾಡ್ತಾರೆ ಜನಗಳಿಗೆ ಪ್ರಪೋಸ್ ಮಾಡ್ತಾರೆ ವ್ಯವಸ್ಥೆ ಮಾಡಿದ್ದೆ. ಅವಾಗ ಬಂದ ಅಂದ್ರೆ ಇವಾಗ ಇರೋಂತ ಒಂದು ಈ ಡೊನಾಲ್ಡ್ ಟ್ರಂಪ್ ಇರೋಂತ ಒಂದು ಜನಗಳಿಗೂ ಏನ್ತಾರೆ ಎಲ್ಲ ಹೆಂಗಿರ್ತಾರೆ ಅಂದ್ರೆ ಯುದ್ಧಕ್ಕೆ ಪ್ರವಾಸ ಮಾಡೋ ರೀತಿಯಲ್ಲಿ ಏನಾಗಿರ್ತಾರೆ. ಸೊ ಆ ರೀತಿ ಏನ್ ಕೇಳಿದ್ರೆ ಇದು ಇದು ನಡೀತಾ ಇರೋಂತ ಒಂದು ಘಟನೆಗಳನ್ನ ಯಾರೇ ಮಾಡೋಕ್ಕಾಗಲ್ಲ ತಡೆಗಟ್ಟಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಆ ರೀತಿ ಬಡದ ರಸಲು ಆ ಕಲ್ಲರ್ ಏನ್ ಮಾಡಿದ್ರೆ ಅನೇಕ ಜನಗಳ ವ್ಯೂಗಳನ್ನ ಅಲ್ಲಿ ನಮ್ಗೆ ಅಲ್ಲಿ ಶೇರ್ ಮಾಡಿದ್ರು ಅಲ್ಲರ. ಸೊ ಅದನ್ನ ಲಾಸ್ಟ್ ಟೈಮ್ ನಾವು ಓದಿದ್ರೆ 429 ಪೇಜ್ ನಂಬರ್ ಇಂಗ್ಲಿಷ್ ಅಲ್ಲಿ ನಿಲ್ಸಿದ್ರೆ. ಸೊ ಈ ವಾರ ನಾವ್ ಏನ್ ಮಾಡೋಣ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ ಅದರ. ಸೊ ಅದನ್ನ ಓದ್ರಿ ಯಾರು ಓದ್ತೀರಾ ತಮಿಳರು ಓದ್ತೀರಾ அமெரிக்க நாட்டின் பிரசித்தி பெற்ற ஒரு கல்லூரியில் சட்டப்படிப்பு பட்டம் கொடுக்கப்படும் விழாவில் உலக புகழ் பெற்ற நீதிபதி ஒருவர் தனது கருத்தை கீழ்கண்டவாறு கூறுகிறார். நோட்ரா நீதிபதி அந்த ஹேத்ர ஏன்ன்றது லாயர் அதர அந்தரே ಈ ಏನಂತಾರೆ ಈ ಸಿವಿಲ್ ರೂಲ್ಸ್ ಲೀಗಲ್ ಬಗ್ಗೆ ತುಂಬಾ ಎಕ್ಸ್ಪರ್ಟ್ ಆಗಿರೋ ನಾಲೆಜ್ ಇರೋರು ಏನ್ ಮಾಡ್ತಾರೆ ಅವರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಭಿಪ್ರಾಯ ಏನ್ ಮಾಡ್ತಾರೆ ತಿಳಿಸ್ತಾರೆ. ಅವ್ರು ಯಾರು ಅಂತಂತಂದ್ರೆ ಏನ್ರಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು ಕಾಲೇಜ್ ಅಲ್ಲಿ ಏನ್ ಮಾಡುತ್ತೆ ಈ ತರ ಒಂದು ಒಂದು ಭಾಷಣ ಕೊಡಂತ ಸಂದರ್ಭದಲ್ಲಿ ಈ ಜಗತ್ತಲ್ಲಿ ನಡೀತಾರ ಬಗ್ಗೆ ಒಂದು ಅವರು ಅವ್ರೊಂದು ಮಾತು ಹೇಳಿದ್ರಂತೆ. ಏನ್ ಹೇಳಿದ್ರು ಪಡಿಂಗ್ சரித்திரமானது தனி மனித சுதந்திரத்துக்காக இடைவிடாமல் ரத்தம் சிந்தும் போராட்டமே கொண்டது. அதுதான் ஏன் எழுத்துறே The history of arrogant and rapacious race to which we belong has been record of incessant and bloody struggles for personal liberty. ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಫಸ್ಟ್ ಹೇಳೋದು ಇತಿಹಾಸ. ಇತಿಹಾಸಲ್ಲೇ ನೋಡ್ಬೇಕಾದ್ರೆ ಎಲ್ಲಾ ಯುದ್ಧಗಳಾಗಿರೋ ಗಲಾಟೆಗಳಾಗಿರೋ ಜಗಳಗಳಾಗಿರೋ ಏನಕ್ಕೆ ಅಂತಂದ್ರೆ ಸ್ವಂತ ಒಂದು ಸ್ವಾತಂತ್ರ್ಯಕ್ಕಾಗಿ ಏನಾಗಿದೆ ಜನಗಳು ಇಷ್ಟು ಓಡಾಡಿದ್ದಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ பேரரசுகள் தூக்கி எறியப்பட்டு முடியாட்சி மன்னர்கள் சிரசிதம் செய்யப்படுகின்றனர். ஜெயத்துக்காகவோ குறிக்கோளுக்காகவோ மகிமைக்காகவோ அல்ல, ஆனால் தனிமனுடைய விடுதலைக்காக சலுகையும் உரிமையும் தனியாத தனி மனித சுதந்திரத்தின் பேராவலினால் பிடிவாதமாயும் வேண்டா வெறுப்புடனும் குரூரமான பல நூற்றாண்டுகள் போராடி பெறப்பட்டன. ಇದುವರೆಗೂ ಆಗಿರೋಂಥ ಯುದ್ಧಗಳು ಅಲ್ಲ ಏನಕ್ಕಪ್ಪ ಯುದ್ಧಗಳಾಗಿದೆ ಅನೇಕ ರಾಜ್ಯಗಳು ಬಿದ್ದೋಗಿದೆ ಅನೇಕ ರಾಜ್ಯಗಳು ಬಂದಿದೆ ಅನೇಕ ಜನಗಳು ಏನ್ ಮಾಡಿದ್ದಾರೆ ಸಾಯಿಸಾಕಿದ್ರೆ ಅನೇಕ ಒಂದು ಇದನ್ನ ಏನ್ ಮಾಡಿದ್ದಾರೆ ಅವರು ಮಹಿಮೆ ಎಲ್ಲಾ ಗೌರವನ ಪಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ಅದೇನ್ ಹೇಳ್ತಾರೆ ಒಂದು ರೀಸನ್ ಹೇಳ್ತಾ ಅಂದ್ರೆ ಫಾರ್ ಫ್ರೀಡಮ್
ಸ್ವಾತಂತ್ರ್ಯಕ್ಕೋಸ್ಕರ ಏನ್ ಮಾಡಿದಾರಂತೆ ಇವೆಲ್ಲ ಅವರು ಮಾಡಿದಾರೆ. ಆಮೇಲೆ ಎಷ್ಟು ಸ್ಟಬ್ಬನ್ ಆಗಿ ರೂಲ್ ಮಾಡಿದ್ದಾರೆ, ಒಬ್ರು ಏನೋ ಒಂದು ಇದನ್ನ ಬಿಟ್ಕೊಡ್ತೀರಾ, ತನ್ಗಿರಂತ ಅವ್ನ ರೈಟ್ಸ್ ನ ಬಿಟ್ಕೊಡ್ತೀರಾ, ಏನಕ್ಕೆ ಇಷ್ಟೆಲ್ಲ ಮಾಡಿದಾರೆ ಅಂತ ನೋಡ್ಬೇಕಾದ್ರೆ ಏನಕ್ಕೆ ಅಂತಂದ್ರೆ ಏನ್ರಿ ಇಂಡಿವಿಜುವಲ್ ಲಿಬರ್ಟಿ ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಆಗಿರೋ ಯುದ್ಧಗಳಿಗೆಲ್ಲ ಏನ್ ಕಾರಣ ಮುಖ್ಯವಾಗಿ ನೋಡ್ಬೇಕು ಸಮಾಧಾನ. ಅಂದ್ರೆ ಬೈಬಲ್ ಕೂಡ ಹೇಳ್ತಾರಲ್ಲ ಸಮಾಧಾನ ಸಮಾಧಾನ ಅಂತ ಜನಗಳು ಹೇಳ್ತಾ ಇರ್ಬೇಕು, ಏನ್ ಬಿಡ್ತಾರೆ ವಿಪತ್ ಅಂದ್ರೆ ಏನ್ ಅರ್ಥ ಅಂದ್ರೆ ಲೋಕದಲ್ಲಿ ಎಲ್ಲರೂ ಎದುರು ನೋಡ್ತಾ ಇರೋದು ಸಮಾಧಾನ. ಆ ಸಮಾಧಾನಕ್ಕೋಸ್ಕರ ಏನ್ ಮಾಡ್ತಾರೆ ಇದುವರೆಗೂ ಎಲ್ಲ ಜಗತ್ತು ಓಡಾಡ್ತಾ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಅದರಿಂದಾನೆ ಇದುವರೆಗೂ ಎಲ್ಲ ಯುದ್ಧಗಳು ಏನಾಗಿರದಂತೆ ಅಲ್ಲಿ ಆಗಿರೋದಂತೆ. ಆಮೇಲೆ ನೋಡಿದ್ರೆ ಅದಕ್ಕೆ ಹೇಳ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಹೇಳ್ತಾರೆ ಮ್ಯಾಗ್ನಾ ಕಾರ್ಟಾ ಆಮೇಲೆ ಅಪೋಮ್ಯಾಕ್ಟಾಕ್ಸ್ ಅಂತ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ಅಂದ್ರೆ ಈ ಮ್ಯಾಗ್ನಾ ಕಾರ್ಟಾ ಅಂತಂದ್ರೆ ಏನಂತಂದ್ರೆ ಒಂದು ಆ ಕಾಲದಲ್ಲಿ ಏನಂತ ಒಂದು ಒಂದು ಇದು ಮಾಡ್ದಂತೆ ಅಂದ್ರೆ ರೈಟ್ ಟು ವೋಟ್ ಅಲ್ವರ. ಆತರ ಈ ಒಂದು ಏನಂತ ಯಾವ್ದೋ ಒಂದು ಜಾಗದಲ್ಲಿ ಏನ್ ಮಾಡಿದ್ರು ಇಶ್ಯೂ ಮಾಡಿದ್ದು ಅಲ್ವರ. ಸೊ ಜನಗಳಿಗೆ ಎಲ್ಲರಿಗೇನಿದೆ ಒಂದು ಈಕ್ವಲ್ ರೈಟ್ಸ್ ಇದೆ ಅಂತಂದ್ಬಿಟ್ಟು ಆ ಕಾಲದಲ್ಲಿ ಏನ್ ಮಾಡಿದ್ರು ಇದನ್ನ ಮಾಡಿದ್ರು. ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಏನೋ ಅಪೋಮೆಟಾಕ್ಸ್ ಅಂತಂದ್ಬಿಟ್ಟು ಅಲ್ವರ. ಅದೇನರ್ಥ ಅಂದ್ರೆ 1865 ನಲ್ಲಿ ಒಂದು ಸಿವಿಲ್ ವಾರ್ ಆಯ್ತಂತೆ. ಸಿವಿಲ್ ವಾರ್ ಅಂತಂದ್ರೆ ಜನಗಳ ನಡುವೆ ಏನ್ರಿ ಒಂಥರ ಒಂದು ಘರ್ಷಣೆ, ಅಂದ್ರೆ ಜನಗಳಿಗೂ ಗೌರ್ಮೆಂಟ್ ಗಿರಂತ ಏನ್ರಿ ಒಂದು ಒಂದು ಹೋರಾಟ ಅಂದ್ರೆ. ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ಈಜಿಪ್ಟ್ ಅಲ್ಲಿ ತಗೊಂಡಾರ ಏನಾಯ್ತಂದ್ರೆ ಈಜಿಪ್ಟ್ ಅಲ್ಲಿ ಆಮೇಲೆ ಇವತ್ತ ಹೋದ ವಾರದಲ್ಲಿ ಒಂದು 15 ಡೇಸ್ ಬಿಫೋರ್ ಆಫ್ರಿಕಾದಲ್ಲಿ ಒಂದು ಜಾಗ ಆಯ್ತಂದ್ರೆ ಜನಗಳೆಲ್ಲ ಏನ್ ಮಾಡಿದ್ರು ಅಲ್ಲಿರಂತ ಅಧಿಕಾರಿ ವಿರುದ್ಧವಾಗಿ ರಿವಾಲ್ಟ್ ಮಾಡಿ ಅಧಿಕಾರ ನೇಮಿಬಿಟ್ರು. ಪೊಸಿಷನ್ ಇಳಿಸ್ಬಿಟ್ಟು ಫೋರ್ಸ್ಫುಲ್ ಆಗಿ ಅವ್ನ ಪವರ್ ಇರ್ಬೇಕು ಫೋರ್ಸ್ಫುಲ್ ಆಗಿ ಇಳಿಸ್ಬಿಟ್ಟು ಏನ್ ಮಾಡಿದ್ರು ಎಲೆಕ್ಷನ್ಸ್ ಮಾಡ್ಬಿಟ್ಟು ಎಲೆಕ್ಷನ್ಸ್ ಅಲ್ಲಿ ಯಾರು ಬಂದ್ರು ಅವ್ನೇನ್ ಮಾಡಿದ್ರು ಆ ಪದವಿಗೆ ಇಳಿಸಿದ್ರು. ಸೊ ಆ ರೀತಿ ಒಂದು ಕಂಡೀಷನ್ ಅಂದ್ರ. ಸೊ ಈ ಒಂದು ಎರಡು ಒಂದು ಸನ್ನಿವೇಶ ಈ ನಡುವೆ 657 ವರ್ಷ ಐತಂತೆ ಅಂದ್ರ. ಈ ನಡೆದಿರೋದೆಲ್ಲ ಘಟನೆಗಳೆಲ್ಲ ಏನಂತ ಆ ನಡುವೆ ಘಟನೆಗಳು ಏನಂತಂದ್ರೆ ಏನಕ್ಕೆ ಅಂದ್ರೆ ಮನುಷ್ಯನ ಒಂದು ಸ್ವಾತಂತ್ರ್ಯಕ್ಕಾಗಿ ಇವೆಲ್ಲ ನಡೆದಿರೋದು ಅಂತ ಉದಾಹರಣೆ ಕೊಡ್ತಾರೆ. ಹೇಳ್ತಾರೆ ಆ ಒಂದು ಕಾಲದಲ್ಲಿ ಕೂಡ ಹಿಂಗ್ ನಡೀತು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕಾಗವೇ ಏನಾಯ್ತು ಅಂತಂದ್ರೆ ಈ ಏನಂತಾರೆ ಅವ್ರ ಹೆಸರೇನು ಇನ್ನೊಬ್ಬ ಪೇರು ಕಿಂಗ್ ಜಾನ್ ಅದರ ಅಂದ್ರೆ ಬ್ಯಾರನ್ಸ್ ಬುಲೀಡ್ ಕಿಂಗ್ ಜಾನ್ ಅಂತ ಹೇಳ್ತಾರೆ. ಅದರ ಏನಪ್ಪ ಈ ಬ್ಯಾರನ್ಸ್ ಅಂತಂದ್ರೆ ಏನ್ರಿ ದೊಡ್ಡ ದೊಡ್ಡ ಲಕ್ಷಾಧೀಶ್ವರಿಗಳು ಅಂದ್ರೆ ಇವಾಗ ಹೇಳ್ತಾರೆ ಲಿಕ್ಕರ್ ಬ್ಯಾರನ್ ಅಥವಾ ಇವಾಗೆಲ್ಲ ಆತರ ಹೇಳಲ್ಲ. ಇವಾಗೆಲ್ಲ ಮಾಡನ್ ಇದೆ ಅಂದ್ರೆ ಕಂಪ್ಯೂಟರ್ ಜೈಂಟು ಅದರ ಆ ಜೈಂಟು ಅಥವಾ ಈ ಕಿಂಗು ಹಂಗಂತ ಹೇಳ್ತಾರೆ. ಅಂದ್ರೆ ಆ ಕಾಲ ಇದೆ ಬ್ಯಾರನ್ಸ್ ಅಂತ. ಬ್ಯಾರನ್ಸ್ ಅಂದ್ರೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಅಂದ್ರೆ. ಸೊ ಆ ರೀತಿ ಆ ಕಾಲದಲ್ಲಿ ಇವರೆಲ್ಲ ಏನ್ ಮಾಡಂತಂದ್ರೆ ರಾಜನ್ಗೆ ಏನ್ ಮಾಡಂತೆ ಆ ಕಾಲದಲ್ಲಿ ಗೇಲಿ ಮಾಡಿದ್ರು ಅಂತ ಹೇಳ್ತಾರೆ. ಯಾಕಂದ್ರೆ ರಾಜನ್ಗೆಲ್ಲ ಆ ಕಾಲದ ಹೆಂಗಿದ್ ಮೆಂಟಾಲಿಟಿ ಅಂದ್ರೆ ಜನಗಳಿಗೆ ಏನ್ ಕೊಡ್ಬಾರ್ದು, ತಾನೇ ಏನಾಗಿರ್ಬೇಕು ಪದವಿಯಲ್ಲಿ ಇರ್ಬೇಕು. ರಾಜ ಅಂದ್ರೆ ಏನ್ ಮಾಡ್ತಾ ಅವನೇ ತನ್ನ ಒಂದು ಅಧಿಕಾರ ನಡೆಸ್ಬೇಕು, ಜನಗಳೇನಾಗ್ಬೇಕು ಅವ್ನ ಕಡೆ ಇರ್ಬೇಕಷ್ಟೇ ಹೊರತು. ಆದ್ರೆ ಯಾವಾಗ ಜನಗಳಿಗೆ ಅಂತ ಇವಲ್ಲ ಇವದ ಸಿರಿ ಸಂಪತ್ತು ಕಾಸೆಲ್ಲ ಬರಕ್ ಶುರು ಆಯ್ತು, ಈ ಒಂದು ಟ್ರೆಂಡ್ ಏನ್ ಮಾಡಕ್ ಶುರು ಮಾಡಿದ್ರು, ಅದನ್ನ ಚೇಂಜ್ ಮಾಡಕ್ಕೆ ಶುರು ಮಾಡ. ಅಂದ್ರೆ ಏನಂದ್ರೆ ರಾಜ್ಯಗಳೆಲ್ಲ ಎದುರಿಸಲು ಹಿಂಗಿರ್ಬೇಕಲ್ಲ, ಡೆಮೆ ಆಗಿರ್ಬೇಕು, ಜನಗಳಿಗೆ ಏನ್ ಮಾಡ್ಬೇಕು ಸ್ವಾತಂತ್ರ್ಯ ಕೊಡ್ಬೇಕು ಅಂತಂದ್ಬಿಟ್ಟು ಅದಕ್ಕೆ ಫೈಟ್ ಮಾಡಿದ್ದಾರೆ. ನೋಡ್ಬೇಕು ಎಷ್ಟೋ ಜನ ಆ ಕಾಲದ ಶ್ರೀಮಂತರುಗಳು ರಾಜನ್ ವಿರುದ್ಧವಾಗಿ ರಿವೋಲ್ಟ್ ಮಾಡಿದ್ದಂತೆ. ಆಮೇಲೆ ಲ್ಯಾಟಿಮರ್ ಬರ್ನ್ ಮಾಡೋದಂತಂದ್ರೆ ಅದೇನೋ ಒಂದು ನಗರ ಒಂದು ಪ್ಲೇಸ್ ಅಂದ್ರೆ ಆ ನಗರ ಏನ್ ಮಾಡಾಕಿದ್ದಂತೆ ಆ ಒಂದು ರೆವಲ್ಯೂಷನ್ ಸುಟ್ಟು ಹಾಕಿದಂತೆ. ಹ್ಯಾಮ್ಡನ್ ವಿಲ್ಟಪಟ್ಟಾರ್ ಅಂದ್ರೆ ಅವನ ಬೀಳಿಸಿದ್ದು ಏನಕ್ಕೆ ಅಂದ್ರೆ ಜನಗಳ ಸ್ವಾತಂತ್ರ್ಯಕ್ಕಾಸ್ರೆ ಅಂದ್ರೆ ಅದಕ್ಕೋಸ್ಕರ ಏನ್ ಮಾಡಿದ್ರು ಈ ಮನುಷ್ಯನ ಅವ್ರನ್ನ ಕೆಳ ಬೀಳಿಸಿದ್ದು ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಏನ್ ಹೇಳ್ತಾರೆ ಮೇ ಫ್ಲವರ್ ವಾಸ್ ಡ್ರಾನ್ ಅಂತ ಹೇಳ್ತಾರೆ. ಅಂದ್ರೆ ದತ್ತ ಕಾಂಪ್ಯಾಕ್ಟ್ ಇನ್ ದ ಕ್ಯಾಬಿನ್ ಆಫ್ ಮೇ ಫ್ಲವರ್ ವಾಸ್ ಡ್ರಾನ್ ಅಂತ ಹೇಳ್ತಾರೆ. ಅದರ ಸದ್ಯ ನೋಡ್ಬೇಕ್ರೆ ಇವೆಲ್ಲ ಆಗಿರೋದು ಏನಕ್ಕೆ ಅಂದ್ರೆ ಸ್ವಂತ ಒಂದು ಸ್ವಾತಂತ್ರ್ಯಕ್ಕಾಗಿ. ಆಮೇಲೆ ಏನೆಲ್ಲ ತ್ಯಾಗ ಮಾಡಕ್ ರೆಡಿ ಆಗಿದ್ರು, ಇವನ್ ಸ್ವಂತ ಜೀವನ ಮತ್ತೆ ಇರಂತ ಎಲ್ಲ ಆಸ್ತಿ ಅಂತಸ್ತ್ ಎಲ್ಲಾನು ಸರೆಂಡರ್ ಮಾಡಕ್ ಏನಾಗಿರಂತೆ ಅವರು ರೆಡಿ ಆಗಿದ್ರು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ. ಏನಕ್ಕೆ ಅಂತಂದ್ರೆ ಇವೆಲ್ಲ ಆಗಿದ್ರು ರೆವಲ್ಯೂಷನ್ಸ್ ಇವ್ ಲೋಕಲ್ ಆಗಿರೋದು ಏನಕ್ಕೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡೋದು ಅಂದ್ರೆ ಬಿಕಾಸ್ ಆಫ್ ಮ್ಯಾನ್ಸ್ ಲಿಬರ್ಟಿ, ತಾನು ಫ್ರೀ ಆಗಿರ್ಬೇಕು ಅಂತ ಉದ್ದೇಶನೇ ಅಂತ ಇವೆಲ್ಲ ಆಯ್ತಂತೆ. ಆಮೇಲೆ ನೆಕ್ಸ್ಟ್
பயன் என்ன வாழ்வோ அல்லது நிலமோ சுதந்திரம் இல்லாவிடில் நோட அதிக ஒரு பொயம் எழுத்தாரு ஏன் எழுத்தாரு அந்த இன்று வாட் அவெல் ஆர் ப்ளோ அண்ட் செயல் ಅಂತ ಹೇಳ್ತಾರೆ. ಹಾಗೇನಿದ್ರೆ ಬಿತ್ತನೆ ಮಾಡೋದು ಉಳೋದು ಅಲ್ವರ ಇವೆಲ್ಲ ಮಾಡಿ ಏನ್ ಪ್ರಯೋಜನ, ಜೀವ ಇಟ್ಕೊಂಡು ಅಥವಾ ನೆಲ ಇಟ್ಕೊಂಡು ಏನ್ ಪ್ರಯೋಜನ ಸ್ವಾತಂತ್ರ್ಯ ಇಲ್ಲ ಮೇಲೆ ಅಂತ ಏನ್ ಮಾಡ್ತಾವ ಒಂದು ಪದ್ಯದ ಒಂದು ಏನ್ ಮಾಡ್ತಾರೆ ಇದನ್ನ ಕೋಟ್ ಮಾಡ್ತಾರೆ. ಅದರ ಹಂಗೇನ ಅರ್ಥ ಅಂದ್ರೆ ಮನುಷ್ಯರಿಗಿರಂತ ಒಂದು ಆಸೆ. ಅದರ ನಮ್ಮ ಭಾರತ ದೇಶ ಕೂಡ ನೋಡ್ಬೇಕಾದ್ರೆ ಏನ್ರಿ ಜನಗಳೇನು ಎದುರು ನೋಡಿದ್ರೆ ಏನ್ರಿ ಫ್ರೀಡಮ್. ಅದರ ಬ್ರಿಟಿಷರ್ಸ್ ನಮ್ಕಿಂತ ಏನ್ ಮಾಡ್ತಾರೆ ಚೆನ್ನಾಗಿ ಅವರು ರೂಲಿಂಗ್ ಮಾಡ್ತಾ ಇದ್ರು. ಅದರ ನಮ್ಮ ಬ್ರಿಟಿಷರ್ಸ್ ಇಲ್ದ್ರೆ ಇದ್ರೆ ನಮ್ಮ ಇಂಡಿಯಾ ಟ್ರೈನ್ ಬರ್ತೈತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಅದರ ಇಷ್ಟೊಂದು ಡೆವಲಪ್ಮೆಂಟ್ ಮಾಡ್ಕೊಡ್ತಾ ಇರ್ಲಿಲ್ಲ, ಇನ್ನ ಡೆವಲಪಿಂಗ್ ಕಂಟ್ರಿ ತಾನೇ ಹೇಗಿರೋದು. ಇನ್ನ ಅದಕ್ಕೆ ಹೇಳ್ತಾರೆ ಒಂದ್ ಕಾಲದಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳೋದು ಅಂದ್ರೆ ಅಮೆರಿಕಕ್ಕೂ ಇಂಡಿಯಾಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ 50 ಇಯರ್ಸ್. ಇವಾಗ ಏನಾಗ್ಬಿಟ್ಟಿದೆ ಗ್ಯಾಪ್, ಅಫ್ಕೋರ್ಸ್ ಕಮ್ಮಿ ಆಗಿದೆ. ಅವ್ರು ಇದ್ದಿದ್ ಕಷ್ಟ ಕಮ್ಮಿ ಆಗಿದೆ, ಇಲ್ಲ ಇಲ್ದಿರೋದು ಏನಾಗಿರುತ್ತೆ. ಇನ್ನ ಏನಂತಾರೆ ನೋಮ್ಯಾಡಿಕ್ ಡೇಸ್ ಅಲ್ಲಿ ನೋಮ್ಯಾಡಿಕ್ ಡೇಸ್ ಅಲ್ಲಿ ಏನ್ರಿ ಎಲ್ಲ ಕಂಚೆ ಪಚ್ಚೆ ಹಾಕೊಂಡು ಏನಂತ ಇದ್ದ ಹಂಗೆ ತಿರ್ಗಾಕೊಂಡು ಇರ್ತಾ ಇದ್ರು ಅಲ್ವರ. ಸೊ ಅದಕ್ಕೆ ಅಂದ್ರೆ ಏನಂದ್ರೆ ಇದಾಗಿದೆ ಅಂತ ಏನಾಗಿದೆ ಏನೋ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಹೇಳ್ತಂದ್ರೆ ಎಲ್ಲ ಇದ್ದು ಏನಪ್ಪ ಸುಖ ಮನುಷ್ಯಂಗೆ ಏನ್ ಬೇಕು ಅಲ್ಟಿಮೇಟ್ ಆಗಿ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನೂರ್ತಾಂಡುಗಳಾಗಿ ಕಾಣಪಡುತ್ತ ಕನವು ಕಡೆಸಿಯಲ್ ಉಣರಪಡುಗಿರದು. ಮಿರುಗತನಮான ரத்தக்கரை படிந்த அமளியின் சரித்திரத்திலிருந்து மனிதன் கடைசியாக தானே எஜமான் என்ற நிலைமைக்கு எழுமினான். நோடுறா ஆமல. ஆனால் விசுவாசத்தின் குழப்பமான புதிர் அப்படியே தங்கிவிட்டது. அதிக நோடுபக்கிற ஹேத்தர எல்லா யுத்தங்களில ஏன்றி எல்லா ரத்த வந்து மனிதர்களே இஷ்டி கடை திருகு நோடுற மனுஷன் ஏன் மாடானே எல்லா விக்டோரியாஸ் ಬಂದவனே அவன் எது ஜெயவாக நின்றவனே. ಆದ್ರೆ ಅವನು ಎಷ್ಟೇ ಅವನ ಏನ್ ಅವನು ಅವನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಎಲ್ಲಾ ರೀತಿ ಅವ್ನು ಜಯಿಸಿರ್ಬೋದು ಅದರ. ಆದ್ರೆ ಆ ಒಂದು ಏನಂತ ಏನಕ್ಕಾಗಿ ಇಷ್ಟೆಲ್ಲ ಫೈಟ್ ಮಾಡಿ ಇಷ್ಟು ಲೆವೆಲ್ಗೆ ಬಂದಿದ್ದಾನ ಅದೇನಾಗಿಲ್ಲ, ಇನ್ನ 100% ರಿಸಲ್ಟ್ ಅವನ್ಗೆ ಇನ್ನ ಸಿಕ್ಕಿಲ್ಲ ಅಂತ. ಆದ್ರೆ ಸಿಕ್ಕಿದೆ ಅಂದ್ರೆ ಎಷ್ಟೋ ವರ್ಸ್ಟ್ ಕಂಡೀಷನ್, ಎಷ್ಟೋ ಒಂದು ಬೆಟರ್ ಕಂಡೀಷನ್ ಏನಾಗಿದ್ರೆ ಜಗತ್ತು ಇವತ್ತು ಬಂದಿದೆ. ಆದ್ರೆ 100% ಏನಾಗಿಲ್ಲ, ಅವ್ನು ನಿಜವಾಗ್ಲ ಒಂದು ಬರ್ಬೇಕಾದ ಸ್ವಾತಂತ್ರ್ಯ ಏನಾಗಿಲ್ಲ, ಇನ್ನ ಬಂದಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಮನುಷ್ಯರು ಯಾವರು ಸಮಮಾನವರ್ ಆನಾ ಸಮತ್ವ ನೋಡ್ರ ಮನುಷ್ಯರೆಲ್ಲರೂ ಒಂದೇ ಅಂದ್ರೆ. ಆದ್ರೆ ಏನಿಲ್ಲ ಸಮ ಇಲ್ಲ ಅಂದ್ರೆ ಏನರ್ಥ ಮನುಷ್ಯರೇ ಅಷ್ಟೇ. ಆದ್ರೆ ಅದ್ರಲ್ಲೇ ಇಲ್ಲ ಈಕ್ವಾಲಿಟಿ ಇಲ್ಲ ಅಂದ್ರೆ ಹಂಗ ಏನರ್ಥ ಎಲ್ಲಾ ಗಂಡಸರು ಹೆಂಗಸರು ಇದಾರಪ್ಪ ಸರಿ ಅಂದ್ರ ಎಲ್ಲರಿಗೂ ಒಂದು ಹೊಂದಾಣಿಕೆ ಬೇಕು ಅಂತಂದ್ರೆ ಗಂಡಸು ಈಕ್ವಲ್ ಹೆಂಗಸು ಈಕ್ವಲ್ ಅಂತಂದ್ರೆ ಫೈನ್. ಅಂದ್ರೆ ಅದೆಲ್ಲ ಹೆಂಗಿದೆ ಅಂದ್ರೆ ಜಸ್ಟ್ ಇಲ್ಲಿ ಮಾತಲ್ಲಿ ಇದೆ ಹೊರತು ಕ್ರಿಯೆಯಲ್ಲಿ ಏನಿಲ್ಲ, ಕ್ರಿಯೆಯಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಏನೋ ಒಂದು ಸಿಮಿಲಾರಿಟಿ ಚೆನ್ನಾಗಿಲ್ಲ ಇಲ್ಲ ಅಂದ್ರೆ ಏನಿಲ್ಲ ಅವನಿಗೆ ಅವ್ನು ನಿಜವಾಗ್ಲೂ ಏನಿಲ್ಲ ಒಂದು ಇರ್ಬೇಕಂತ ಒಂದು ಸ್ವಾತಂತ್ರ್ಯ ಏನಾಗಿಲ್ಲ, ಅವನು ಮರ್ಯಾದೆ ಅವನ ಘನತೆ ಗೌರವ ಏನಿಲ್ಲ ಮನುಷ್ಯನ್ಗೆ ಮನುಷ್ಯನ್ಗೆ ಇಲ್ಲ. ಆಮೇಲೆ ಹೇಳ್ತಾರೆ ವೋಟಿಂಗ್ ವೋಟಿಂಗ್ ತುಂಬಾ ಜನಗಳಿಗಿದ್ರು ಸರಿ ಏನಾಗಿದೆ ಪೊಲಿಟಿಷಿಯನ್ಸ್ ಜನ ಅಂತೆ ಸ್ವಲ್ಪ ಜನನೇ ಅಂದ್ರೆ ಓಟ್ ಎಲ್ಲರೂ ಹಾಕ್ತಾರೆ ಅಂದ್ರೆ ಆದ್ರೆ ಅಧಿಕಾರ ಅನ್ಸೋದು ಜನ ಅದ್ರ ಹಂಗ್ರೆ ಏನ್ ಪ್ರಯೋಜನ ಓಟ್ ಹಾಕಿ ಅಂತ ಅರ್ಥ. ಏನರ್ಥ ಅಂದ್ರೆ ಯಾರೋ ಅಧಿಕಾರ ನಡೆಸ್ತಾರೆ ಹೆಂಗೋ ನಡೆಸ್ತಾರೆ, ಆದ್ರೆ ಅದ್ಗೇನಿಲ್ಲ ಜನಗಳಿಗೆ ಏನ್ರಿ ಆಸೆ ಪಟ್ಟಂತೆ ಅವರು ನಡೆಸ್ತಾ ಇಲ್ಲ ಅಂತ ಅಂದ್ರ. ಆಮೇಲೆ ನೆಕ್ಸ್ಟ್ ಏಳ್ಮೆಯೂ ಒಳಿಕಪಡವಿಲ್ಲ ಸಮೂಹತ್ತಿನ ಸುಮೆಗಳು ಸಲುಗೆಗಳು ಸಮಿನ್ರಿ ಪರಪಡುಗಿಂತ ನೋಡ್ರ ಪಾವರ್ಟಿ ಹಸ್ ನಾಟ್ ಬೀನ್ ಅಬಾಲಿಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೇ ಮಾತಾಡಬಹುದು ಏನೇ ಮಾಡಬಹುದು ಅದರ ಇನ್ನ ಏನಾಗಿಲ್ಲ ಬಡತನ ಭೂಮಿಯಿಂದ ಬಡತನ ಇನ್ನ ಹೋಗಿಲ್ಲ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಬಂದ್ರೆ ಬರ್ಡನ್ಸ್ ಅಂಡ್ ಪ್ರಿವಿಲೇಜ್ ಸೊಸೈಟಿ ಆರ್ ಅನ್ಈಕ್ವಲಿ ಬೋನ್ ಅದೇನು ಅಂದ್ರೆ ಇನ್ನ ಸಮವಾಗಿ ಎಂತೆ ಇಲ್ಲ ಏನಂತೆ ಸೊಸೈಟಿ ಇಲ್ಲ ಇನ್ನ ಒಂದು ಅದು ನೋಡ್ಬೇಕು. ನಮ್ಗೆ ಪ್ರೆಸೆಂಟ್ ಕಂಡೀಷನ್ಸ್ ಹೇಳ್ಬೇಕು ಅಂತಂದ್ರೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಇತ್ತೀಚೆಗೆ ಏನ್ ಮಾಡ್ತಾ ಇದೆ ಒಂದು 6 ತಿಂಗಳಿಂದ ತುಂಬಾ ಪ್ರಯಾಸ ಪಡ್ತಾ ಇದೆ ಎಲ್ಲ ಕಷ್ಟಪಟ್ಟು ಎಲ್ಲ ಒಳ್ಳೇದ್ ಮಾಡ್ಬೇಕು ಅಂತ. ಏನಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ ಅದಕ್ಕೆ ಮನೆ ಹತ್ರ ಟಾರ್ ಬರ್ತಾ ಇದೆ ಎಲ್ಲ ಕೆಲಸಗಳೇನಾಗ್ತದೆ ಚುರುಕಾಗಿ ನಡೀತಾ ಇದೆ ಎಲ್ಲ ಕಡೆ ಸಿಮೆಂಟ್ ರೋಡ್ ಆಗ್ತಾರೆ ಚರಂಡಿಗಳೆಲ್ಲ ಮಾಡ್ತಾ ಇದಾರೆ ಅದರ ಎಲ್ಲ ಕಡೆ ಇಂದಿರಾ ಗಾಂಧಿ ಇಂದಿರಾ ಹೋಟ್ಲ ಇಂದಿರಾ ಹೋಟ್ಲ್ ಬಂತು ನಾವೆಲ್ಲ ಊಟಕ್ಕೆ ಹೋಗೋದಕ್ಕೆಲ್ಲ ಕಲೆ ಆಗ್ಬಿಡ್ತದೆ ಅಲ್ವರ. ಸೊ ಆ ರೀತಿ ಇಂದಿರಾ ಹೋಟ್ಲ್ ಅಂತ. ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಇಂದಿರಾ ಹಾಸ್ಪಿಟಲ್ ಮೇಲೆ ಕ್ಲಿನಿಕ್ ಎಲ್ಲಿ ಎಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ಸ್ ಹತ್ರ ಆಮೇಲೆ ಮುಖ್ಯವಾಗಿರೋ ಇದೆಲ್ಲ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಮೇಸ್ಟಿಕ್ ಬಸ್ ಸ್ಟ್ಯಾಂಡು ಅದ್ರ ಹತ್ರ ಏನ್ ಮಾಡ್ಬೇಕು ಅಂತಂದ್ರೆ ಇಂದಿರಾ ಕ್ಲಿನಿಕ್ ಅಂತ ಮಾಡ್ಬೇಕು ಅಂತ ಇದಾರೆ. ಆಮೇಲೆ ಎಲ್ಲ ಕಡೆ ನೋಡ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಇದೆ ವೈಫೈ ಅಂತಿದೆ ಅಂದ್ರೆ ಅಲ್ಲಿ ಗೊತ್ತಿದೆ ಇಲ್ಲ ಅಂದ್ರೆ ಎಂತ ಫ್ರೀ ವೈಫೈ. ಇವನ್ ಮೆಟ್ರೋ ಸ್ಟೇಷನ್ ಅಂತಂದ್ರೆ ಫ್ರೀ ವೈಫೈ ಅಂದ್ರ ಏನಂತಾರೆ ನಮ್ಮ ಯಾರು ಬೇಕೋ ಆಕ್ಸೆಸ್ ಮಾಡ್ಬೋದು ಅಂದ್ರೆ ಅದು ಪಾಸ್ವರ್ಡ್ ಬರ್ತಾನೆ ಪಾಸ್ವರ್ಡ್ ಹಾಕಿದ್ರೆ ತಕ್ಕಂತ ಸ್ವಲ್ಪ ಒಂದು MB ವರೆಗೆ ನಡೀತದ ಫ್ರೀ ಆಗಿ ಓಡ್ತಾದ್ರ. ಸೊ ಈ ತರ ಏನಾಗಿದೆ ಅಂದ್ರೆ ಎಲ್ಲಾ ಒಳ್ಳೆತ್ಕಾಗಿ ಏನ್ ಮಾಡ್ತಾವ್ರೆ ಇದನ್ನ ನೋಡ್ಬೋದು ಅಂದ್ರೆ. ಆದ್ರೆ ಏನಿಲ್ಲ ನಿಜವಾಗ್ಲು ಅದರಿಂದ ಏನ್ ಪ್ರಯೋಜನ ಏನಾಗ್ತಾ ಇಲ್ಲ ಅಲ್ಲಿ ನಿಜವಾಗ್ಲು ಅದು ಬರ್ಬೇಕಂತ ಒಂದು 100% ರಿಸಲ್ಟ್ ಏನ್ ಮಾಡ್ತಲ್ಲ ಅದು
ಅದು ನೋಡ್ತಾ ಇವಾಗ ಅದೇ ನೋಡ್ಬೇಕಾದ್ರೆ ಮಂಡ್ಯದಲ್ಲಿ ಯಾರೋ ನ್ಯೂಸ್ ಪೇಪರ್ ಹಾಕಿದ್ರಪ್ಪ ಟೈಮ್ಸ್ ಆಫ್ ಇಂಡಿಯಾ ಓದ್ತಾ ಇದ್ದೆ ಅಂದ್ರೆ ಏನಂತಂದ್ರೆ ಮಂಡ್ಯದಲ್ಲಿ ಇನ್ನ ವರ್ಸ್ಟ್ ಸಿಚುವೇಶನ್ ಅಂತೆ ಏನ್ರೆ ಇಲ್ಲಿ ಇಲ್ಲಾರೋ ಇಂದಿರಾ ಕ್ಯಾಂಟೀನ್ ಅಂತೆ ಅಲ್ಲಿ ಏನೋ ಯಾರ ಹೆಸರು ದೇವ ಇಲ್ಲ ಅಲ್ಲಿ ಇದೆ ಅಂತೀನಿ ಯಾರೋ ಅವರ ಇನ್ನೊಬ್ರು ಯಾರೋ ರಮ್ಯಾ ಕ್ಯಾಂಟೀನ್ ಅಂತಪ್ಪ ಅದು ಆಮೇಲೆ ಏನೋ ಇನ್ಯಾರೋ ಇನ್ನೇ ಇಬ್ಬರು ಮೂರು ಜನ ಯಾರೋ ಡಾಕ್ಟರ್ಗಳು ಅಂತ ಊರಲ್ಲಿರೋರು ಅವ್ರವ್ರ ಹೆಸರು ಹೇಳ್ತಂದ್ರೆ ಕ್ಯಾಂಟೀನ್ ಅಂತ ಏನು 10 ರೂಪಾಯಿ ಕೊಟ್ರೆ ಎಲ್ಲ ಊಟ ಸಿಗ್ತಾರೆ ಅಂತಂದ್ರೆ ಮುದ್ದೆ ಅಂತೆ ಅದು ಹಾಕಿದ್ರು ಪೇಪರ್ಲ್ಲಿ ಮುದ್ದೆ ಕೊಡ್ತಾರೆ ಅದ್ರ ಜೊತೆಗೆ ಅಪ್ಲೈ ಇಪ್ಲ ಅದು ಇದು ಕೊಡ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಂದ್ರೆ ಅಂದ್ರೆ ನೋಡಿ ಏನಾಗ್ತಾರೆ ಅಂದ್ರೆ ಇವೆಲ್ಲ ಸೌಕರ್ಯಗಳಿದೆ ಅದರ ಅದಕ್ಕೆ ನೋಡ್ಬೇಕು ಎಲ್ಲ ಮನುಷ್ಯರೇ ಆದ್ರೆ ಮನುಷ್ಯರಲ್ಲೇ ಇಲ್ಲ ಸಮಾನತೆ ಇಲ್ಲ ಅಂದ್ರೆ ಯೋಚನೆ ಮಾಡ್ರಿ ಇವಾಗ ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತಂದ್ರೆ ಇದು ನಮ್ಗೆ ಅನ್ಸ್ಬೋದು ಇಲ್ಲಿ ಜಗತ್ತಿಗೆ ಅನ್ಸ್ಬೋದು ಇದು ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗ್ತದೆ ಬೆನಿಫಿಟ್ ಆಗ್ತದೆ ಬಡವರಿಗೆ ಯಾಕೆ ನೋಡ್ಬೇಕು ಏನಾಗ್ತಾರೆ ಇದು ಡಿಸ್ಅಡ್ವಾಂಟೇಜ್ ಏನಾಗ್ಬಿಡ್ತಾರೆ ಜನಗಳು ಏನಾಗ್ಬಿಡ್ತಾರೆ ಬರ್ತಾ ಬರ್ತಾ ಸೋಂಬೇರಿ ಆಗ್ಬಿಡ್ತಾರೆ ಅಂದ್ರೆ ತಮಿಳ್ನಾಡಲ್ಲಿ ಹೆಂಗಿದೆ ಫೆಸಿಲಿಟೀಸ್ ಅಂತಂದ್ರೆ ಏನ್ರೀ ಒಬ್ಬ ಬಡತನದಲ್ಲಿರೋರಿಗೆ 1 ಎಕರೆ ಜಮೀನು ಕೊಡ್ತಾರಂತೆ ನೆಲ ಕೊಟ್ಬಿಟ್ಟು ವ್ಯವಸಾಯ ಮಾಡ್ಕೊ ಅಂತ ಹೇಳ್ತಾರಂತೆ ಆಮೇಲೆ ಮನೆ ಕಟ್ಕೊಳಕ್ಕೆ ಸೈಟ್ ಏನ್ ಮಾಡ್ತಾರಂತೆ ಕೊಡ್ತಾರೆ ಆಮೇಲೆ ಸಾಲಿದ್ಗೆ ಮನೆ ಕಟ್ಟಕ್ಕೆ 2 ಲಕ್ಷ ಅಥವಾ 4 ಲಕ್ಷ ಏನ್ ಮಾಡ್ತಾರಂತೆ ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾರಂತೆ ಆಮೇಲೆ ಸಾಲಿದ್ಗೆ ಮನೆ ಎಲ್ಲ ಕಟ್ಟಿದ್ಮೇಲೆ ಕೂಡ ನಿಮ್ಗೆ ಏನಂತಾರೆ ನಿಮ್ಗೆ ಊಟದ ತಿಂಡಿಗೆ ಏನ್ ಮಾಡ್ತಾರೆ ಅದು ತೊಂದರೆ ಇರಲ್ಲ ಏನ್ರಿ ನಿಮಗೆ ತಿಂಗಳಿಗೆ 1 ರೂಪಾಯಿ ಕೊಟ್ರೆ ಏನ್ರಿ 1 ರೂಪಾಯಿನ 30 ರೂಪಾಯಿನಿರ್ಬೇಕು ಅದರ ಫುಲ್ ಮನೆಗೆ ಬರೀ ನಮ್ಮನ್ನ ಬರೀ ಅಕ್ಕಿ ಕೊಡ್ತಾರೆ ಅಲ್ಲಂಗಲ್ಲ ಅಕ್ಕಿ ಬೇಳೆ ಎಣ್ಣೆ ಸಕ್ಕರೆ ಗೋಧಿ ಅದರ ಫುಲ್ ಪ್ಯಾಕೇಜ್ ಏನ್ ಮಾಡ್ತಂತೆ ಕೊಡ್ತಂತೆ ಆಮೇಲೆ ಏನೋ ಕಾಯಿಲೆ ಗಿಲೆ ಬಿತ್ತು ಅಂದ್ರೆ 1 ರೂಪಾಯಿ ಟೋಕನ್ ತಗೊಂಡೋಗಿ ಗವರ್ಮೆಂಟ್ ಹಾಸ್ಪಿಟಲ್ ಕೊಟ್ಟಾದ್ರೆ ಏನ್ರಿ ಫುಲ್ ಟ್ರೀಟ್ಮೆಂಟ್ ಏನ್ರಿ ಇನ್ನೇನು ಕೆಲಸ ಮಾಡ್ಬೇಕು ಕೆಲಸ ಮಾಡೋದೆ ಬೇಕಾಗಿಲ್ಲ ಹೆಂಗ್ರೆ ಅವ್ರ ನಮ್ ತರ ಎಲ್ಲ ಡಿಲಿಷಿಯಸ್ ಆಗ ತಿನ್ನಲಾಗ್ಬಿಟ್ಟಿರಿ ಮಾತ್ರ ತಿನ್ನೋದ್ರಿಂದ ಬರೀ ದೋಸೆ ಸರಿ ಅಕ್ಕಿ ಬರ್ದ್ರೆ ಬೆಳೆ ಬರ್ತಾರೆ ಹಾಕೊಂಡು ತಿನ್ಬೋದಲ್ಲ ಅಂತ ಸೊ ಈ ರೀತಿ ಹಂಗ್ ಮಾಡಿದ್ರೆ ಜನಗಳಿಗೆ ಏನಾಗ್ತಾ ಹೇಳಿ ವ್ಯವಸ್ಥೆ ಮಾಡಿ ಅಂದ್ರೆ ಅದಕ್ಕೆ ಇನ್ನೊಂದಿದೆ ಪ್ರಾವಿಷನ್ ಗವರ್ಮೆಂಟ್ ಅಲ್ಲಿ ಏನಂತಂದ್ರೆ ಇವಾಗ ಒಂದು ಕಾಲದಲ್ಲಿ ಇದ್ ಮಾಡಿದ್ರು ಹೇಳ್ತಾರೆ ಇವಾಗ ತುಂಬಾ ತೀರ ಬಡತನದವರಿಗೆ ಕೆಲಸ ಸಿಕ್ಕಲ್ಲ ಅದಕ್ಕೆ ಗವರ್ಮೆಂಟ್ ಏನ್ ಮಾಡಿದ್ರು ಫಿಕ್ಸ್ಡ್ ರೂಲ್ಸ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಅಟ್ಲೀಸ್ಟ್ 6 ಮಂತ್ಸ್ ಗವರ್ಮೆಂಟ್ ಏನ್ ಮಾಡೋದು ಅಂತ ಕೆಲಸ ಕೊಡ್ಬೇಕು ಇವ್ರು ರೋಡಲ್ಲಿ ಚರಂಡಿ ಕೆಲಸ ಮಾಡ್ತಾರೆ ಗೊತ್ತಾ ಇದೆಲ್ಲ ಆಕ್ಚುಲಿ ಹೆಂಗಂದ್ರೆ ಗವರ್ಮೆಂಟ್ ಅಲ್ಲಿ ಫ್ರೀ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕೆಲಸ ಮಾಡೋರಿಗೆ ಸಂಬಳ ಕೊಡ್ತಾರೆ ಗವರ್ಮೆಂಟ್ ಸೊ ಮಿನಿಮಮ್ 6 ಮಂತ್ಸ್ ಏನ್ ಮಾಡ್ಬೇಕು ಅವ್ನಿಗೆ ಕೆಲಸ ಕೊಡ್ಬೇಕಂತ ಗವರ್ಮೆಂಟ್ ಆತರ ಏನಾಗಿದೆ ರೂಲ್ಸ್ ಇದೆ ಆಮೇಲೆ ಎಜುಕೇಶನ್ ಫ್ರೀ ಅಂದ್ರೆ ಬೇಕಾದ್ರೆ ಫ್ಯಾನ್ ಬೇಕಾ ಫ್ಯಾನ್ ಕೊಡ್ತಾರೆ ಸೈಕಲ್ ಬಂದ್ರೆ ಸೈಕಲ್ ಕೊಡ್ತಾರೆ ಲ್ಯಾಪ್ಟಾಪ್ ಬಂದ್ರೆ ಲ್ಯಾಪ್ಟಾಪ್ ಕೊಡ್ತಾರೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಬಂದ್ಬಿಡ್ತು ಅದರ ಸೊ ಈ ರೀತಿ ಇದ್ರೆ ಮನುಷ್ಯ ಏನಕ್ಕೆ ಆಗ್ತಾರೆ ಅಂತಂದ್ರೆ ಇದು ಸೋದಮನ್ ಗೊಬ್ಬರ ತರ ಆಗ್ಬಿಟ್ಟಿದೆ ಅಂದ್ರೆ ಸೋದಮನ್ ಗೊಬ್ಬರ ಮಾಡಿದ ಮಿಸ್ಟೇಕ್ ಏನೋ ಪುತ್ರ ಎಜೆಕಲ್ 16 ಚಾಪ್ಟರ್ ನೋಡಿ ನೆಕ್ಸ್ಟ್ ಜನರೇಟರ್ ಕೊಡ್ತಾರೆ ಬಿಡಿ ಅಮ್ಮ ಇದ್ರೆ ಅಮ್ಮ ಜನರೇಟರ್ ಬಂದಿರೋದು ಕರೆಂಟ್ ಇಲ್ವಾ ನೋಡಿ ಎಜೆಕಲ್ 1649 ನೋಡಿ ದೋಷವನ್ನು ನೋಡು ಹೆಮ್ಮೆ ಪಡುವುದು ಹೊಟ್ಟೆ ತುಂಬಿಸಿಕೊಳ್ಳುವುದು ನೋಡ್ರ ಸುಸುಖದಲ್ಲಿ ಮುಳುಗಿರುವುದು ನೋಡ್ರ ಹಾಗಾದ್ರೆ ಇವ್ರು ಇಲ್ದಂತ ಒಂದು ಪಾಪ ಏನಂತಂದ್ರೆ ಏನ್ರಿ ಉಬ್ಬಿಕೊಳ್ಳುವುದು ಹೊಟ್ಟೆ ತುಂಬಾ ಇರೋದು ಆಮೇಲೆ ಏನ್ರಿ ಸ್ವಸುಖದಲ್ಲಿ ಏನಾಗಿರೋದು ಮುಳುಗಿರೋದು ಆಮೇಲೆ ಅಂದ್ರೆ ಏನು ಐಡಲ್ನೆಸ್ ಆಫ್ ವರ್ಕ್ ಐಡಲ್ನೆಸ್ ಆಫ್ ಟೈಮ್ ಅಂದ್ರೆ ತುಂಬಾ ಕಾಲ ಇದೆ ಅಂತೆ ಅದರ ಇವಾಗ ಬಿಟ್ಟಿ ಊಟ ತಿನ್ಸಿಕ್ತಾರೆ ಏನಾಗ್ತಾರೆ ಮನುಷ್ಯನಿಗೆ ಕೆಲಸ ಮಾಡ್ಬೇಕು ಅಂತ ಏನಾಗಲ್ಲ ಮನ್ಸ್ ಬರಲ್ಲ ಆರಾಮಾಗಿರೋದ್ ಬಿಡು ಹೆಂಗೆ ಬರ್ತಾರ ಸಾಕ್ ಬಿಡು ಅಂತ ಅದ್ರಲ್ಲಿ ಆರಾಮ್ ಜೀವನ ಸಾಕ್ಸ್ಕೊಂಡು ರಿಲ್ಯಾಕ್ಸ್ ಆಗಿ ಇರ್ತಾರೆ ಅಲ್ವರ ಆಮೇಲೆ ಏನ್ರಿ ನೆಕ್ಸ್ಟ್ ಏನ್ರಿ ಯಾವಾಗ ನೆಕ್ಸ್ಟ್ ಏನಾಗ್ತಾರೆ ಇವಾಗ ಟೈಮ್ ಏನಾಗ್ತದೆ ಜಾಸ್ತಿ ಇರ್ತಾರೆ ಟೈಮ್ ಜಾಸ್ತಿ ಆದ್ರೆ ಮನ್ಸಿಗೆ ಏನ್ ಬಿಡ್ತಾರೆ ನೆಕ್ಸ್ಟ್ ಏನ್ ತಾಟ್ ಬರ್ತದೆ ಕೆಲಸ ಕೆಲ್ಸಕ್ಕೆ ಹೋಗಕ್ ಬೇಕಾಗಿಲ್ಲಪ್ಪ ತುಂಬಾ ಸಿಕ್ಕಾಪಟ್ಟೆ ಟೈಮ್ ಇದೆ ಅವ್ರ ಮನುಷ್ಯ ಏನ್ ಥಿಂಕ್ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ನಾವಾದ್ರೆ ಏನ್ ಮಾಡ್ತೀನಿ ಒಂದು ಬೈಬಲ್ ಓದನ ವಾಲಿಮ್ ಓದನ ಅಲ್ಲ ಅವಾಗೂ ಕೂಡ ನಮ್ಗೆ ಏನ್ ಅನ್ಸಿದೆ 3 ತಕ್ಕೊಂಡು ಓದಕ್ ಆಯ್ತದ ಒಂದಲ್ಲ ಮೂಮೆಂಟ್ ಏನಾಯ್ತದೆ ನಮ್ಗೂ ಟೆಂಪ್ಟ್ ಆಯ್ತದೆ ನೋಡಿದ್ದೆ ನೋಡಿ ನಮ್ಗೆ ಹೆಂಗಾಗ್ಬೇಕಂದ್ರೆ ಲೋಕದವ್ರಿಗೆ ಹಿಂಗೆ ಹೆಂಗಿರ್ಬೇಕು ಲೋಕದವ್ರಿಗೆ ಏನೋ ಆಪ್ಷನ್ಸ್ ಇಲ್ಲ ನೆಕ್ಸ್ಟ್ ಇರೋದೇನೋ ಓ ನಾವ್ ಹೆಂಗೆ ಪಾಪ ಮಾಡೋಣ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇದು ಏನಾಗ್ಬಿಡ್ತು ಅಂದ್ರೆ ಇವೆಲ್ಲ ಬರ್ತಾ ಬರ್ತಾ ದುರಾಂಕಾರ ಬಂದ್ಬಿಡ್ತಾರೆ ಮನುಷ್ಯನಿಗೆ ಅಂದ್ರೆ ಇದು ಏನಾಗ್ತದೆ ಮನುಷ್ಯನ ಪಾಪಕ್ಕೇನಾಗದು ಅಲ್ಲಿ ಸೆಳೆಯೋದು ಇವತ್ತು ಲೋಕದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರೆ ಈ ಒಂದು ಘಟನೆಗೆ ಏನಾಗ್ತಾರದು ಅಲ್ಲಿ ಹೋಗ್ತಾ ನೋಡ್ಬೇಕಾದ್ರೆ ಏನ್ರಿ ಈ ತರ ಒಂದು ಫೆಸಿಲಿಟಿ ಅದಕ್ಕೆ ನೀವು ಕರೆಂಟ್ ಬಗ್ಗೆ ಹೇಳೋದಲ್ಲ ತಮಿಳ್ನಾಡಲ್ಲಿ 100 ಯೂನಿಟ್ಸ್ ಕರೆಂಟ್ ಫ್ರೀ ಬೆಂಗಳೂರಲ್ಲಿ ಆತ ಬಿಟ್ರೆ ಯಾರು ರೇಟಿಂಗ್ ಕಟ್ಟಲ್ಲಪ್ಪ ಅದರ 100 ಯೂನಿಟ್ಸ್ ಅಂದ್ರೆ ಏನ್ರಿ ನಾವಲ್ಲಿ 100 ಯೂನಿಟ್ಸ್ ಯೂಸ್ ಮಾಡಲ್ಲ ಅದರ 100 ಯೂನಿಟ್ಸ್ ಒಂದು ಮನೆಗೆ ಏನ್ರಿ ಒಂದು ಮೀಟರ್ಗೆ ಫ್ರೀ ಅಂತ ವ್ಯವಸ್ಥೆ ಮಾಡಿ ಅಂತೀನಿ 100 ಯೂನಿಟ್ಸ್ ನಾವು ತಮಿಳ್ನಾಡು ತಿರುಪತಿ ಲೆಕ್ಕ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ
ನಮಗೂ ಗೊತ್ತಿರಲ್ಲ. ಓನರ್ ಆಗಿ ಹೇಳಿದ್ರು, ನಾವು ಕೇಳಿ ಶಾಕ್ ಆಗ್ಬಿಟ್ಟು ಅಂದ್ರೆ ವ್ಯವಸ್ಥೆ ಮಾಡಿರ್ತೀನಿ ಅವ್ನಿಗೆ ಹೋಗ್ತಿದ್ದೆ ಕಟ್ಟೋದಿಕ್ಕೆ. ಆದ್ರೆ ಗೌರ್ಮೆಂಟ್ ಏನ್ ಮಾಡಿದೆ, ದುಡ್ಡನ್ನ ಈಸ್ಕೊಂತ ಇಲ್ಲ, ವ್ಯವಸ್ಥೆ ಮಾಡಿ. ಇದೆಲ್ಲ ಲಿಬರ್ಟಿ ಬಿಟ್ಟ ಅಂದ್ರೆ ಮನುಷ್ಯನಿಗೆ ಒಳ್ಳೇದಾಗ್ತಾರೆ ಅಂದ್ರೆ ಮನುಷ್ಯನ್ ಒಳ್ಳೇದಾಗ್ತಾರೆ. ಇನ್ನ ವಿಪರೀತ ಪಾಪ ಮಾಡೋದಕ್ಕೆ ಏನಂತ ಎನ್ಕರೇಜ್ಮೆಂಟ್ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಹೇಳ್ಬೇಕಾದ್ರೆ ಹೇಳ್ತಾರೆ ಅದ್ರಲ್ಲಿ ಏನ್ರಿ, ಸಮಾನತೆ ಏನಿಲ್ಲ ಸೊಸೈಟಿಯಲ್ಲಿ, ಇಲ್ಲ ಅಲ್ವರ. ಅದೇ ಮಾಡ್ಬೇಕೇನ್ರಿ, ಏನ್ರಿ ಎಲ್ಲ ಹೆಂಗಿದ್ಯೋ ಏನೇ ಇದೆ ಹಂಗೆ ಹಂಗೆ ಇದೆ. ಬಡತನ ಏನಾಗಿಲ್ಲ, ಇನ್ನ ಬಡತನ ಅಬಾಲಿಷ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ, ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ. ಆಮೇಲೆ ஒரு சில இடம் வீணாக்கக்கூடிய அளவிற்கு ஆடம்பரமா இருக்கக்கூடிய அளவிற்கு மேலாக செல்வம் குவிந்திருக்கிறது. நோட்ர ஏன்றி எங்கிதே சொல்ப ஜாக எங்கிதே அந்தந்தே ஏன்றி ஐஸ்வர்யா எங்க சேர்க்கொண்டிருந்தே சிக்காப்பட்டே ஏன் விபரீத ஏனாகிதே துட்டு தெரிஞ்சத்திர சிக்காப்பட்டே சேர்க்கொண்டிருந்தது. அதை நோட்பேக்கர் ஏன்றி இது ஏழங்கே இல்ல. இவத்தெல்லாம் ஏனாகிதே இந்தியாவில் இருந்தவர் ஏன்றதுல ಎಲ್ಲ ಕೋಟ್ಯಾಧಿಪತಿಗಳು ಅಂತ ಇವಾಗ ಏನಾಗ್ತದೆ ಹೊರಗಡೆ ಬರ್ತಾ ಇದೆ. ಅದ್ರ ಅಂದ್ರೆ ಒಂದ್ ಕಾಲದಲ್ಲಿ ಇದೆಲ್ಲ ಎಲ್ಲ ಇಟ್ಟಿದ್ರು. ಅದ್ರ ನಮ್ಮ ಕೇರಳ ನೋಡ್ಬೇಕಂದ್ರೆ ಇವಾಗ ಆ ಒಡವೆ ಅಂಗಡಿಗಳೈತಲ್ಲ, ಏನಂತಾರೆ ಆಲೂಕಾಸ್ ಅಂತ ಮಾಡಿದ್ರ, ಎಷ್ಟು ಆಲೂಕಾಸ್ ಇದೆ. ಆಮೇಲೆ ಜೋಯಿ ಜಾಯಿ ಆಮೇಲೆ ಇದೆ. ಇಲ್ಲಲ್ಲ ಆಲೂಕಾಸ್ ಅಲ್ಲೇ ನನ್ಗೆ ಗೊತ್ತಿರ ನಾಲ್ಕೈದು ಇದೆ. ಅದ್ರ ಅದ್ ಏನರ್ಥ ಅಂದ್ರೆ ಇವಾಗ ನಮ್ಗೆ ಒಂದು ಚೆನ್ನಾಗ್ ಗೊತ್ತು, ಇವರೆಲ್ಲ ಎಲ್ಲಿ ದುಬೈನಲ್ಲಿ ಕೆಲಸ ಮಾಡೋರು. ಅದ್ರ ಗೋಲ್ಡ್ ತುಂಬಾ ಚೀಪು. ಅದ್ರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಗೋಲ್ಡ್ ನ ಸೇರ್ಸಿಟ್ಟಿರೋರು ಏನ್ ಮಾಡ್ಬಿಟ್ರಿ, ಇವಾಗ ಹೊರಗಡೆ ಏನ್ ಮಾಡುದು, ಇವಾಗ ಬಿಸ್ನೆಸ್ ಗೆ ತರದಕ್ಕೆ ಶುರು ಮಾಡ. ಯಾಕಂದ್ರೆ ಇಷ್ಟು ದಿನ ಏನಾಗಿತ್ತು, 800 ರೂಪಾಯಿಗೆ ಆ ಕಾಲದಲ್ಲಿ ಪರ್ಚೇಸ್ ಮಾಡಿದ್ರು ಗೋಲ್ಡ್. ಏನ್ರಿ ಆ ಕಾಲದ 1000 ಎಷ್ಟು, 800 ರೂಪಾಯಿ. 1000 ಅಂದ್ರೆ ಏನಂತಾರೆ ನೀವು, 8 ಗ್ರಾಮ್ಸ್ ಆ ಕಾಲದಲ್ಲಿ ಏನ್ ಬೆಲೆ ಇತ್ತು ಅಂದ್ರೆ 800 ರೂಪಾಯಿ ಏನಾಯ್ತು ಅಷ್ಟೇ. ಅಂದ್ರ ಅವಾಗ ಪರ್ಚೇಸ್ ಮಾಡಿದ್ರೆ ಇವಾಗ ಇಳ್ಕೊಬಿಡುತ್ತೆ. 1000 ಅಂದ್ರೆ 8000 ರೂಪಾಯಿ. ಇವಾಗ ಅಲ್ಲ, 1 ಗ್ರಾಮೇ 2,500 ತಿಳ್ಕೊಳ್ತಾರೆ. ಹಂಗ 8 ಗ್ರಾಮ್ ಅಂದ್ರೆ ಎಷ್ಟಾಯ್ತಲ್ಲ. ಆ ರೀತಿ ಅವಾಗೆಲ್ಲ ಕೂಡ್ಸಿಟ್ಟಿರೋ ಏನ್ ಮಾಡಿದ್ರೆ, ಇವಾಗ ಬಿಸ್ನೆಸ್ ಮಾಡಕ್ಕೆ ಶುರು. ಅವಾಗ ಏನಾಗುತ್ತೆ, ಅವತ್ತು ಇರೋ ಫಂಡ್ಸ್ ಏನಾಗ್ಬಿಟ್ಟು ಇವಾಗ ಅಲ್ಲಿ ಜಾಸ್ತಿ. ಆತರ ಕೆಲವೊಂದು ಹೆಂಗಿದೆ ಅಂದ್ರೆ ದೌಲತ್ತು ಸಿಕ್ಕಾಪಟ್ಟೆ ಏನಾಗಿದೆ ಅಂತೆ, ಅಲ್ಲಿ ಸಂಪತ್ತು ಇದೆ ಅಂತೆ. ನೋಡ್ರ ಇನ್ ಕೆಲವು ಜನ ಹೆಂಗಿದ್ರೆ ಅಂದ್ರೆ ಹೊಟ್ಟೆ ಊಟ ಇಲ್ದ್ರೆ ಆ ದಿನನಿತ್ಯ ಊಟಕ್ಕೋಸ್ಕರ ದೇವತೆ ಏನ್ ಮಾಡ್ತಾರಂತೆ, ಪ್ರೇಯರ್ ಮಾಡ್ತಾರಂತೆ. ಆಮೇಲೆ இந்த இடையூறுகளினாலும் ஏமாற்றங்களினாலும் ஏழ்மை மற்றும் துன்பத்தில் இருப்பவர்கள் எரிச்சல் அடைந்திருக்கிறார்கள். நோட இந்திரலி ஏன்ற இன்னொன் கிளாஸ் ஆஃப் பீப்புள் இது ஏன்ற ஏன் இவெல்லாம் நோடி ஏனாக்தரவில்லை ஏன் படுத்தது அவருக்கு அதுவர எரிச்சல். அதான் ஏன் வார்த்தை யூஸ் பண்ண நோடி அந்த எரிச்சல் வந்து ஏனோ கோப்பானா, கோப்பானா துவேஷனா ஒட்டக்கிச்சா ಎಲ್ಲ ಮಿಕ್ಸ್ ಹಾಕಿ ಅಂತೀನಿ, ಮಿಕ್ಸ್ ಮಾಡಿ ಎರಿಚಲ್ ಕಾಡಲ್ಲ ವಾರ್ತಾನೆ ಇಲ್ಲ. ತಮಿಳಲ್ಲಿ ಐತ್ ನೋಡಿರ್ತೀನಿ, ತಮಿಳಲ್ಲಿ ಕೋವಂ ಇರ್ಕೋ, ಇಲ್ಲಿಗ ವೈತಲಚ್ಚಿ ಇರ್ಕೋ, ರೆಂಡು ಮಿಕ್ಸ್ ಪಣ್ಣ ಏನೋ ಅದ ಎರಿಚಲ್. ಆತರ ಏನಿಲ್ಲ ಕಾಡಲ್ಲಿ, ಕಾಡಲ್ಲ ಆತರ. ಅದಕ್ಕೆ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿ ಇದೆ ಅಷ್ಟೇ, ಅಂದ್ರೆ ಅದಕ್ಕೆ ರುಚಿ ಇಲ್ಲ. ಅದೇ ತಮಿಳಲ್ಲಿ ಏನಂದ್ರೆ ನನ್ ತಮಿಳು ಬರಲ್ಲ, ಆದ್ರೆ ತಮಿಳು ವರ್ಡ್ಸ್ ಇದೆ ಎಫೆಕ್ಟಿವ್ ಜಾಸ್ತಿ. ಬರೀ ಮೋರ್ ಆಪ್ಷನ್ಸ್ ಇದೆ ತಮಿಳು ವಾರ್ತೆಗೆ, ಏನಿದೆ ಆ ಒಂದು ಏನಂತಾರೆ ಆ ಒಂದು ಏನಿದೆ ಪವರ್ ಇದೆ, ಅಂದ್ರೆ ಗೊತ್ತಿದೆ ಅಂತ ಹೇಳ್ತಾರ. ಅದು ಟೋನ್ಗೆ ಏನಿದೆ ಒಂದು ವ್ಯಾಲ್ಯೂ ಇದೆ. ಕನ್ನಡದಲ್ಲಿ ಇಲ್ಲ ಇಷ್ಟೊಂದು ಮಾತುಗಳಿಗೆ ಇಲ್ಲ ಆಪ್ಷನ್ಸ್. ಅದು ಅದಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ವೆರಿ ಡಿಫಿಕಲ್ಟ್. ಆದ್ರೆ ಅದು ತಮಿಳಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಏನ್ರಿ ತುಂಬಾ ಒಂದು ದಾಳವಾಗಿದೆ. ಅದೇ ಹೇಳ್ತೀನಿ ಹೇಳ್ತಾರೆ ಎರಿಚಲ್ ಇದು ಜನಗಳಲ್ಲಿ ಏನು ಉಂಟು ಮಾಡ್ತದೆ ಅಂತ, ಇದು ದ್ವೇಷ ಹೊಟ್ಟೆ ಕಿಚ್ಚು ಮಾಡ್ತದೆ ಅಂತ. ಆಮೇಲೆ ತನಿನವರಿನ ಮೇಂಬಾಟಿಲಂ ಸಂತೋಷದಲ್ಲಿ ಇರಕಂ ಅರಸಿಯ ಸೋಂಗರತಿನ ವಿಲೇಗಳಿಲಂ ಏಮಾತ ಮಾಡಿದೆ ಅನೇಕರ್ அமைதி இழந்த ஓர் நிலையை அடைந்து விட்டபடியால் நமது சமுதாயத்தில் பழமைவாத சக்திகள் முனைப்பானதொரு கூட்டணிக்காக அவசியத்தை சுட்டிக்காட்டுகின்றன. அதிகாரம் பேசுற ஏனந்த எதிர்நோட்ட ஜனங்களே ஒரு சொசைட்டியில் ஏனாகிறது என்ன ஒன்று ಒಂದು ಬದಲಾವಣೆಗೆ ಬರಬೇಕು, ಎಲ್ಲರೂ ಒಳಗಟ್ಟಾಗಿರ್ಬೇಕು ಅಂತ ಅಂದ್ಬಿಟ್ಟು ಏನೋ ಒಂದು ಒಂದು ಅಮೆಪು ಒಂದು ಗ್ರೂಪ್ ಏನ್ ಮಾಡ್ತಾರೆ ಒಂದು ಸೊಸೈಟಿನ ಒಂದು ಇದನ್ನ ನೋಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಮ್ ನೆಕ್ಸ್ಟ್ ಬರ್ತಾರ ಅಮೆರಿಕ ಐಕ್ಯ ನಾಟಿನ್ ಸಮುದಾಯದಿಂದ ಉಳ್ಳ ನುಳೆಂದಿರುಕ ಪರಿಣಾಮವಾದ ಏಕತ್ತಿಲ್ ಅದನ್ ಸರೀರತ್ತಿಲ್ ಅದನ್ ಸರಿತ್ರತ್ತಿಲ್ ಮುನ್ನೋಡಿಗಳ್ யாரும் இருக்கவில்லை ஏனெனில் அதனுடைய நிலைமையான முரண்பாடான ஒன்றாக இருந்திருக்கபடியால் விஞ்ஞான பூர்வமான தீர்வு கூடாத காரியமாக இருக்கிறது. அது வர அது ஹேள்த்தர் அந்த இந்த எவல்யூஷனரி மூமெண்ட் ಅಂದ್ರೆ ಇದು ದಿನನಿತ್ಯ ಏನಾಗ್ತದೆ ಒಂದಲ್ಲ ಒಂದ್ ರೀತಿ ಪ್ರೋಗ್ರೆಸ್ ಆಗ್ತದಲ್ಲ. ಇದು ಏನಾಗಿದೆ ಅಂತಂದ್ರೆ ಈ ಅಮೆರಿಕದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಏನಂತಂದ್ರೆ ಈ ತರ ಇತಿಹಾಸದಲ್ಲಿ ಯಾವತ್ತೇನಾಗಿಲ್ಲ, ಇದು ಇದು ಹಾಗೆ ಇಲ್ಲ, ಇದು ಹೆಂಗಿದೆ ಅಂತ ಟೋಟಲ್ ಆಗಿ ಇದು ಡಿಫ್ರೆಂಟ್ ಆಗಿರೋಂತ ಒಂದು ಸಿಚುವೇಶನ್ ಅಂತ. ಆಮೇಲೆ ಇದರಲ್ಲಿ ಏನ್ ಮಾಡೋದಕ್ಕಾಗಲ್ಲ ಏನ್ರಿ ಟ್ರಯಲ್ ಅಂಡ್ ಎರರ್ ತರ ಏನ್ ಮಾಡೋದಕ್ಕಲ್ಲ, ಹೊಸ ಹೊಸ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ
ಈ ಲೋಕದಲ್ಲಿ ಆಗ್ತಾರಂತ ಒಂದು ಬದಲಾವಣೆ ನೋಡ್ಬಿಟ್ಟು ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಜನಗಳಿಗೆ ಏನಾಗ್ತಿಲ್ಲ ಗೊತ್ತಾಗ್ದಿರಾ. ಇದ್ರಲ್ಲಿ ಏನೋ ಒಂದು ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ಬೋದಾ ಅಂತಂದ್ಬಿಟ್ಟು ಒಂದು ಆಪ್ಷನ್, ಅದೇನೋ ಈ R&D ಅಂತ ಹೇಳ್ತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಹಿಂಗ್ ಮಾಡಿದ್ರೆ ಹಿಂಗ್ ಆಗ್ಬೋದು ಅಂತಂದ್ ಏನೋ ಮಾಡ್ಬೋದಾ ಅಂತ ನೋಡಿದ್ರೆ ಅದು ಕೂಡ ಜನಗಳಿಗೆ ಏನಾಗ್ತಿಲ್ಲ, ಅದು ಮಾಡಂತ ಒಂದು ಒಂದು ಧೈರ್ಯ ಏನಾಗ್ತಿಲ್ಲ ಅವ್ರಿಗೆ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಂದ್ರೆ ಇಟ್ ಇಸ್ ಇಂಪಾಸಿಬಲ್ ಅಂದ್ರೆ ಆ ಥರ ಏನ್ ಮಾಡಲ್ಲ, ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಯಾಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಏನಾಗ್ತಾರೆ, ಸೊಸೈಟಿಗೆ ಏನಾಗ್ತದೆ ಇದು ಇದು ಎಫೆಕ್ಟ್ ಆಗ್ತದೆ ಅಂತ. ಆಮೇಲೆ சமூக மேம்பாடு, தொழிலில் விஞ்ஞானத்தில் ஈடுபாடு மற்றும் இயந்திரங்கள் கண்டுபிடிப்பு ஆகியவையினால் பெருவாரியாக மக்களின் நிலைமை மிகப்பெரிய அளவில் முன்னேறி வருகிற போது ஏழ்மையானது சமூகத்தோடும் மிகவும் பகைமை உணர்வுடன் இருக்கிறது என்றோ, சுய நிர்வாக நிறுவனங்களுக்கு அதிக ஆபத்தை விளைவிக்கூடியது என்றோ, எப்பொழுதும் இல்லாத அளவிற்கு நூற்றாண்டு காலமாய் போராடி பெறப்பட்ட தனி மனித சுதந்திர ஆபத்தை ಅನೇಕ ಮಿಷನರಿ ಏನಾಗಿರ್ಬೋದು ಎಲ್ಲ ಎಲ್ಲ ಬಂದಿರ್ಬೋದು, ಆದ್ರೆ ಏನಾಗಿಲ್ಲ ಇನ್ನ, ಆದ್ರೆ ಇನ್ನ ಬಡತನ ಏನಾಗಿದೆ ಇನ್ನ ಹಂಗೆ ಇದೆ, ಇನ್ನ ಭಯಂಕರ ಡೇಂಜರಸ್ ಸಿಚುವೇಶನ್ ಹೋಗ್ತಾ ಇದೆ. ಏನಾಗ್ತದೆ ಅಂದ್ರೆ ಇಲ್ಲಿ ಮನುಷ್ಯನ ಸ್ವಾತಂತ್ರ್ಯ ಏನಾಗ್ತದೆ ಇನ್ನ ಒಂದು ಇದಕ್ಕೆ ಬಂದ್ಬಿಟ್ಟಿದೆ, ಕ್ವಶನ್ ಬಂದ್ಬಿಟ್ಟಿದೆ ಅಂದ್ರೆ ಅಧಿಕವಾಗಿ ಮಿಷಿನರಿ ಅದು ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ ಮ್ಯಾನ್ ಫೋರ್ಸ್ ಏನಾಗಿದೆ ಬರ್ತಾ ಬರ್ತಾ ಅಂದ್ರೆ ಕಮ್ಮಿ ಆಗ್ತಾ ಇರೋದು ನಾವು ನೋಡ್ಬೋದು. ಅಂದ್ರೆ ನೋಡ್ಬೇಕಂದ್ರೆ ಅಡ್ವಾಂಟೇಜಸ್ ಇದೆ. ಆದ್ರೆ ಏನಾಗ್ತದೆ ಅಂದ್ರೆ ಈ ಸೊಸೈಟಿಯಲ್ಲಿ ಜನಗಳಿಗೆ ಏನಾಗ್ತದೆ ತುಂಬಾ ಒಂದು ಹೇಳ್ತಾರೆ ಈ ಕಷ್ಟಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಅದರೊಳಗೆ ಕಾರಣಗಳು ತಿಳಿಯವಾಗಿ ಇರುತ್ತೆ. உழைப்பாளே சுதந்திரமாக இருக்கிறான், அவன் ஓட்டுரிமை உடையவனாக இருக்கிறான், அவன் அவனது சுய கௌரவம் அதிகரிக்கிறது, அவனது அறிவுக்குறிவு மிகவும் நேர்த்தியாக இருக்கிறது, அவனது மர நிறைவுக்கான காரியங்களை காட்டிலும் அவனது தேவைகள் அதிவேகமாக பெருகிவிட்டன, கடுமையான சரீர உழைப்பின் நிலையை விட்டு கல்வியானது அவனை மேலும் உயர்த்திருக்கிறது. அதுக்கு இதுக்கு ஏனப்பா காரணம், ஏனுக்கு காரணங்களோ அந்த நோடுபேக்கிறேன் ஏன் ரீசன்ஸ் ஏன்னு ಏನ್ರಿ ಇವಾಗ ಮನುಷ್ಯರು ಏನಾಗಿದ್ದಾರೆ ಇವಾಗ ಧಾರವಾಡ ಲೇಬರರ್ಸ್ ಫ್ರೀ ಅಂತಂದ್ರೆ ಫಸ್ಟ್ ಇಲ್ಲ, ಕೆಲಸಕ್ಕೆಲ್ಲ ಕೆಲಸಗಳನ್ನ ಹುಡ್ಕೊಂಬಾರ್ದು ಅಂತ ಅವಶ್ಯಕತೆ ಇಲ್ಲ. ಇವಾಗ ಕೆಲಸ ಏನಾಗ್ತದೆ, ಎಷ್ಟೋ ಜನಗಳೇನಾದ್ರೆ ಕೆಲಸ ಇದ್ದೀರಾ, ಇದಾಗ್ರೆ ಇಟ್ ಇಸ್ ವೆರಿ ಫ್ರೀ. ಏನ್ರಿ ಯಾವ ಕೆಲಸ ಇಲ್ಲ ಅಂದ್ರೆ ಹೋಗ ಮನೆಗೆ ಪರ ಇಲ್ಲ, ಇನ್ನೊಬ್ಬರಿಗೆ ಏನ್ ಮಾಡ್ತೀನಿ, ಹಾ ಕೆಲಸ ಕೊಡ್ತೀನಿ. ಆ ಥರ ಸಿಚುವೇಶನ್ ಆದ್ರೆ ಕೆಲಸ ಇದ್ರೆ ಎಷ್ಟೋ ಜನಗಳು ಇರ್ಬೇಕಾದ್ರೆ ಕೆಲಸ ಮಾಡೋರ್ಗೇನಿಲ್ಲ, ಕೊರತೆನೆ ಇಲ್ಲ. ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಹೇಳ್ತಾರಂದ್ರೆ ಏನ್ರಿ ಅವನಿಗೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಆಮೇಲೆ ಅವನಿಗೆ ಏನಾಗಿದೆ ಅಂತಂದ್ರೆ ಅವನಿಗೆ ಅವಶ್ಯಕತೆಗಳು ಕೂಡ ಏನಾಗಿದೆ ಇವಾಗ ಜಾಸ್ತಿ ಆಗಿದೆ. ಏನಂತಂದ್ರೆ ಅವನು ಗ್ರಾಟಿಫಿಕೇಶನ್ ಅಂದ್ರೆ ಅವಶ್ಯಕತೆಗಳಿಗಿಂತ ಅವನು ಗ್ರಾಟಿಫಿಕೇಶನ್ ಏನಾಗಿದೆ ಜಾಸ್ತಿ ಆಗಿದೆ. ಏನಂತಂದ್ರೆ ಬೇಸಿಕ್ ನೆಸೆಸಿಟಿಗಿಂತ ಮನುಷ್ಯನಿಗೆ ಏನಿದೆ ಇವಾಗ ಇನ್ನ ಒಂದು ರೀತಿಯಲ್ಲಿ ಇದು ಇದ್ದಾಗ ಏನಿರ್ತದೆ. ಒಂದ್ ಕಾಲ ಏನಂತಾರೆ ಇವಾಗ ಇಂಟರ್ನೆಟ್ ಎಲ್ಲ ಏನಾಗಿದೆ ಬೇಸಿಕ್ ನೆಸೆಸಿಟಿ ಇತ್ತಾ, ಅದೆಲ್ಲ ಗ್ರಾಟಿಫಿಕೇಶನ್ ಅಂದ್ರೆ ಗ್ರಾಟಿಫಿಕೇಶನ್ ಅಂದ್ರೆ ಅದು ಸ್ವಲ್ಪ ವಿಪರೀತ ಅವಶ್ಯಕತೆನೇ ಅಲ್ಲ. ಮನುಷ್ಯನಿಗೆ ಏನು ಅವಶ್ಯಕತೆ ಬೇಕು, ಅವಶ್ಯಕತೆ ಏನು ಊಟ ತಿಂಡಿ ಬಟ್ಟೆ ಬರೇ, ಅಂದ್ರೆ ಅವ್ನ ಬೇಸಿಕ್ ಅವ್ನ ಜೀವನಕ್ಕೆ ಏನ್ ಬೇಕು. ಇವಾಗ ಏನಾಗ್ಬಿಟ್ಟಿದ್ರೆ ಮೊಬೈಲ್ ಏನಾಗ್ಬಿಟ್ಟಿದೆ ಇವಾಗ ಒಂದು ಇಟ್ ಇಸ್ ಬಿಕಮ್ ಅದು ಒಂದು ಪಾರ್ಟ್ ಆಫ್ ದ ಬೇಸಿಕ್. ಟೂ ವೀಲರ್ ಫೋರ್ ವೀಲರ್ ಏನಾಗ್ಬಿಟ್ಟಿದೆ ಇವಾಗ, ಅದು ಒಂದ್ ಕಾಲದ ಲಕ್ಸುರಿ ಇತ್ತು, ಇವಾಗ ಏನಿಲ್ಲ ಅದು ಲಕ್ಸುರಿ ಅಲ್ಲ, ಅದು ಕಾಮನ್ ಮ್ಯಾನ್ ಕೂಡ ಏನ್ ಮಾಡ್ತಾರೆ ಯೂಸ್ ಮಾಡೋದು. ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ತರ ಮನುಷ್ಯಂಗೆ ಏನಾಗಿದೆ ಇವತ್ತು ಎಜುಕೇಶನ್ ಅವ್ನ್ ಏನ್ ಮಾಡಿದೀವಲ್ಲ ಆ ಲೆವೆಲ್ ಗೆ ಅಂತಾನೆ ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ದಿನಸರಿ ಪತ್ರಿಕೆಗಳಿಂದ ಅದು ಸಾಲಿದ್ರಿ ಆ ಡೈಲಿ ನ್ಯೂಸ್ ಪೇಪರ್ ಏನ್ ಮಾಡ್ತೇವೆ ಅವನ್ಗೆ ಅವನ್ಗೆ ಲೋಕದಲ್ಲಿರೋ ಒಂದು ಅಡ್ವಾಂಟೇಜಸ್ ಏನ್ರಿ, ದುಡ್ಡಿದ್ರೆ ಏನೆಲ್ಲ ನಾವು ಸಂಪಾದನೆ ಮಾಡೋ, ಏನೆಲ್ಲ ನಾವು ಖರೀದಿಸ್ಬೋದು ತಗೊಂಬೋದು ಅಂತ ಹೇಳ್ತಾರೆ. ಪೇಪರ್ ಅವನ್ನ ಅವನ್ನ ಮೋಟಿವೇಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸ್ ಗಳು ಅಂದ್ರ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡೋ ಏನಾಗ್ತಾರೆ ಮನುಷ್ಯನ್ಗೆ ತಗೊಬೇಕು ಅಂತ ಏನಾಗ್ತದೆ ಅವನ್ಗು. ಅವಾಗ ಏನಾಗ್ತಾರೆ ನಾವು ಕೂಡ ಏನ್ ಮಾಡ್ಬೇಕು ದುಡ್ಡ ಸಂಪಾದನೆ ಮಾಡಬೇಕು ಅಂತ ಅಂದ್ರೆ ನೆಕ್ಸ್ಟ್ ಆಮೇಲೆ ಎಲ್ಲಾ ಮನುಷ್ಯರು ಸಮವಾಗವೇ ಪಡೆದುಕೊಂಡಿದ್ದಾರೆ ಎಂದು ಅವನಕ್ಕೆ ಬೋಧಿಕಪಟ್ಟಿರುತ್ತಿದ್ದಾನೆ. ಉರಿಮೆಗಳು ಸಮವಾಗ ಇರುವಿನಂ ವಾಯುಗಳು ಸಮವಾಗ ಇಲ್ಲ ಎಂದು ಅವನು ನಂಬುಗಿರಾನ್. ಅದೇ ಹೇಳ್ಬೇಕೇನ್ರಿ ಮನುಷ್ಯನ ಎಲ್ಲಾನು ದೇವರೇ ಮಾಡೋದ್ರೆ ಈಕ್ವಲ್ ಆಗಿ ಮಾಡೋದ್ ಹಂಗಿರ್ಬೇಕಾದ್ರೆ ಏನ್ರಿ ಅಪರ್ಚುನಿಟೀಸ್ ಮಾತ್ರ ಈಕ್ವಲ್ ಆಗಿಲ್ಲ, ಅದೇ ಮಾಡಕ್ ನಾವು ಅದನ್ನ ಅದನ್ನ ನಾವು ಕೂಡ ಪಡಿಬಹುದು ಅಂತ ಏನಾಗಿದೆ ಮನುಷ್ಯನ ಇವತ್ತು ಎಲ್ಲಾರ್ಗೂ ಬಂದ್ಬಿಟ್ಟಿದೆ ಅಂದ್ರೆ. ನೆಕ್ಸ್ಟ್ ಆಮೇಲೆ நவீன விஞ்ஞானம் அவனுக்கு வலிமையான ஆயுதங்களை கொடுத்திருக்கிறது. பசி வரும்போது தனது மனைவி மற்றும் பிள்ளைகளின் அவசியத்தை காட்டிலும் பூஜிக்கத்தக்கது எதுவும் இல்லை. நோட ஆதரவு கொண்டு மனுஷன் ஏன்ரி ஒட்டை அசிவு அந்த பந்தவாக அவனுக்கு ஏன் அவசியத்தை ஆகிடுத்த ஏன்ரி இவெல்லாம் ஏனாகல இம்பார்ட்டன்டா இவெல்ல பரதில்ல யாவது இம்பார்ட்டன்ட் ஆகிடுத்த அந்த தன்ன ஒரு ஃபேமிலி தன்ன ஒரு குடும்பம் அது அல்டிமேட் ஏனோ மனுஷனுக்கு இவெல்ல ஆசை இருபோது இவெல்ல ஏன் இவெல்ல ಅವನಿಗೆ ಇದಿರ್ಬೋದು. ಆದ್ರೆ ಈ ಹೊಟ್ಟೆ ಪಾಡನ್ ಬರ್ಬೇಕಾದ್ರೆ ಅಲ್ಟಿಮೇಟ್ ಲಾಸ್ಟ್ ಬರೋದು ಎಲ್ಲಿ ಅಂದ್ರೆ
ತಾನೋ ತನ್ನ ಫ್ಯಾಮಿಲಿ ಅದರ ಆತರ ಒಂದು ಸೆಲ್ಫಿಶ್ನೆಸ್ ಏನಾಗಿದೆ ಅಂತೆ ಅವನಲ್ಲಿ ಇದೆ ಅಂತ ಹೇಳ್ತಾರಲ್ಲ ನೆಕ್ಸ್ಟ್ ಪಾಯಿಂಟ್ ಬಿದ್ದಾರೆ சமூக நெருக்கடி என்பது எல்லாம் வளரும் நாடுகளிலும் முக்கியமாய் நம்ம நாட்டிலும் அதிக வலிமை பெற்றதாய் மாறி வருகிறது. மௌனம் சாதிக்கின்ற அதிருப்தி மெல்லிய இடி முழக்கம் ஒவ்வொரு மணி நேரமும் அருகில் நெருங்கிக் கொண்டிருக்கிறது. தன்னுடைய நம்ப முடியாத தியாகங்களினால் பெறப்பட்ட ஸ்தானத்தை விட்டு கொடுக்காது அமைதலும் உறுதியுடைய பேரறிவு கூடிய ஆங்கிலோ ஜாக்சனுடைய ஓட்டம் இதற்கு இணையென்று நான் நம்புகிற பட்சத்தில் இந்த போரானதோ முடிவுக்கு வரவில்லை என்று தெளிவாக தெரிகிறது. ஏனெனில் உரிமைகள் சமத்துவம் வாய்ப்புகளில் சமத்துவம் பெறுவதில் தனி மனிதன் திருப்தி அடையவில்லை. ஆனால் சீரிய நிலையில் சட்டமானது சூழ்நிலையில் சமத்துவம் எதிர்க்க வேண்டும் என்று தனி மனித உரிமை கேட்பான். ಅಂತಾರಪ್ಪೋ ಸತ್ಗ ನೋಡ್ಬೇಕಂದ್ರೆ ಹೇಳ್ತಾರೆ ಅದನ್ನು ಏನ್ ಪಾಯಿಂಟ್ ಹೇಳ್ತಾರೆ ಅಂದ್ರೆ ಮನುಷ್ಯನಿಗೆ ಏನಾಗಿಲ್ಲ ಇವಾಗ ಏನ್ರಿ ಸಮವಾದಂತ ಒಂದು ಅಧಿಕಾರ ಆಗ್ಲಿ ಸಮವಾದಂತ ಒಂದು ಆಪರ್ಚುನಿಟಿ ಏನ್ರಿ ಸಿಕ್ಕರೆ ಸಾಲಲ್ಲ ಅದ್ ಮಾತ್ರ ಸಾಲಲ್ಲ ಮನುಷ್ಯ ನೋಡ್ತಂದ್ರೆ ಏನಂತ ಹೆಂಗಿರ್ಬೇಕು ಅವ್ರಿಗಿರಂತ ಕಂಡೀಷನ್ಸ್ ಅಂದ್ರೆ ಏನೋ ಅವ್ರಿಗಿರಂತ ಎಲ್ಲಾ ಒಂದು ಕಂಡೀಷನ್ಸ್ ಏನಾಗಿರ್ಬೇಕು ನಮ್ಗೂ ಕೂಡ ಇರ್ಬೇಕು ಅಂತ ಏನ್ ಮಾಡ್ತಾರೆ ಜಗತ್ತು ಇವಾಗ ಮನುಷ್ಯ ಎಲ್ಲರೂ ಎದ್ ನೋಡ್ತಾಂಗ ಏನರ್ಥ ಅಂದ್ರೆ ಬರೀ ಈಕ್ವಲ್ ಆಗಿದ್ರೆ ಸಾಲಲ್ಲ ಅಂದ್ರೆ ಏನೋ ಅವ್ರಿಗಿರಂತ ಎಲ್ಲಾ ಸೌಕರ್ಯಗಳು ಏನಾಗಿರ್ಬೇಕು ನಮಗೂ ಇರಬೇಕು ಅಂತ ಏನಾಗ್ತಾರೆ ಮನುಷ್ಯಲ್ಲಿ ಈ ತರ ಒಂದು ವಿಪರೀತವಾದ ಒಂದು ಪರ್ಯಾಸ ಇದೆ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಬರ್ತಾರೆ ನಮ್ಲೆ ಸಮೂಹ ಅವಮದಿಪ್ಪು ಸುಯ ನಿರ್ವಾಹತ್ವದೊಂದು முரண்பாடாக இருப்பது மிக தெளிவாய் தெரிகிறது. அதோடு கூட நம்பிக்கை ஏதுமற்ற உதவியற்ற ஏழ்மையானது தனிப்பட்டவரின் சுதந்திரத்தோடு ஒத்துப்போகவில்லை. ஒரு மனிதன் தன்னுடைய மற்ற தன் குடும்பத்தினுடைய தேவைகளுக்காக தொடர்ந்து ஒருவர் மீது இன்னொருவர் முற்றிலும் சார்ந்து வாழ்வது முதலாளி ஒருவரின் திருப்திக்காக குடும்பம் முழுவதும் அப்புறப்படுத்துவது சுதந்திரம் என்ற அர்த்தத்திற்கு எவ்விதத்திலும் நியாயமானதாக இருக்கவில்லை. ஏன்றி சுவாதந்திரம் தந்துட்டு ஏனல்ல ஒரு மனுஷன் ஏன்றி ஒப்பன் கேள்வி சும்னே சும்னே கெல்ச மாடவர்கோ ஏன்றி அவங்க பயதிந்த கெல்ச மாட்கொண்டு இருவர்கோ மாத்திர ಅಲ್ಲ ಅಂತ ಹೇಳ್ತಾರೆ. ನಾವು 2-3 weeks ಬಿಫೋರ್ ಅದು ಓದ್ರಿ ಅದರ ಏನಂತಂದ್ರೆ ಜನಗಳು ಇವತ್ತೇನ್ ಮಾಡ್ತಾರೆ ನಾವು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡ್ತಾರೆ ಅದರ ಏನು ಜಾಸ್ತಿ ವಿಪರೀತವಾಗಿ ಮಾತಾಡಕ್ ಹೋಗಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಯಾರು ಹಂಗಲ್ಲಿ ಬಾತಿಕ್ತಾ ಇದಾರೆ ಅಂದ್ರೆ ಆ ಒಂದು ಕೆಲಸ ಕೊಡೋಂತ ಹಂಗಲ್ಲಿ ಅಂದ್ರೆ ಅವ್ನ ವಿರುದ್ಧವಾಗಿ ಏನೋ ಮಾತಾಡ್ತಾನೆ ಏನ್ ಮಾಡ್ತೀವಿ ಇಮ್ಮಿಡಕ್ಕೆ ಕೆಲ್ಸಿನ ತೆಗ್ಬಿಡ್ತಾನೆ ಆ ಬೈದಿನ ಏನ್ ಮಾಡ್ತಾರೆ ಸುಮ್ಮನೆ ಏನ್ ಮಾತಾಡ್ದ ಏನ್ ಮಾಡ್ತಾವ ಅವ್ನಿಗೆ ಅದು. ಸೊ ಇದು ಲಿಬರ್ಟಿನ ಇದು ಸ್ವಾತಂತ್ರ್ಯ ಅಂತಂದ್ರೆ ಅದು ಸ್ವಾತಂತ್ರ್ಯನೇ ಅಲ್ಲ ಬೈದಿನ ಬಡೋದೇನಲ್ಲ ಅವ್ನಿಗೆ ದುಡ್ಡು ಬರ್ಬೋದು ಅವ್ನ್ ಬೇಕಾದ ಸೌಕರ್ಯಗಳು ಏನಾಗ್ತಾರೆ ಅಲ್ಲ ಅವ್ನ ಅವಶ್ಯಕತೆಗಳ ಅವನು ನೆರವೇರಿಸ್ತಾ ಇರ್ಬೋದು ಆದ್ರೆ ಅದೇನಲ್ಲ ಅದು ಸ್ವಾತಂತ್ರ್ಯ ಅಲ್ಲ ಅಂತ ಹೇಳ್ತಾರೆ. ஒரு நூற்றாண்டு காலத்தில் நாம் உலக நாடுகளிலே மிகவும் செல்வந்தராகி விட்டோம். நமது வருவாய் மிக பிரம்மாண்டமாக இருக்கிறது. நமது வருமானம் சேமிப்புகளின் புள்ளி விவரங்கள் நம்ப முடியாத அளவிற்கு இருக்கிறது. பண மிகுதியாய் இருக்கிறது. உணவு திருளாய் இருக்கிறது. துணிமணிகளும் உழைப்புகளும் போதிய அளவிற்கு கிடைக்கின்றது. ஆனால் இந்த செழுமையை எதிர்த்து நிற்க முடியாத அளவில் நாகரிகத்தின் உண்மை நிலை இருக்கிறது. பெரும்பாலான ஜனங்கள் வாழ்வதற்கே போராடுகின்றனர். மற்றொரு பிரிவினர் இழிவான மற்றும் பரிதாபகரமான ஏழ்மையில் வாழ்கின்றனர். என்று அமெரிக்கா ஒரு எக்ஸாம்பிள் கொடுத்தார். அமெரிக்கா எக்ஸாம்பிள் ஏன்ட்ரு 100 years அமெரிக்க என்ன பண்ணுறது இட் பிகம் வெல்தி நேஷன்ஸ் அந்த ஹேள்ததுரா ஏனு எல்லா இதுல தும்பா ஏன் சகத்தாகவரு அவரு பிடிபிட்டு அந்ததுரா ஏன் அந்ததுரா ஆஹாரதல் தோள்றி அதுர ஆமே ஒட்டை பாடல் தோள்றி ஆமே ஏன் பட்டை எல்லா விசாரணையில ஏன் சிக்காப்பட்டே ஆயிட்டு ஆதரே ஏனாகில இன்ன ஆ ஒரு ஜீவனக்காகி மனுஷ கஷ்டப்பட்டு ஏன் மாதிரி இன்ன இன்ன ஒரு பிரயாச படபேக்காகிதே இன்ன ஆ சிச்சுவேஷன் ஏனாகில இன்ன இன்ன பதலாவணிக்கு ஆகல அந்த ஹேள்தாங்க டெவலப்மெண்ட் ஆகதே யா விசாரதலி ಜ್ಞಾನ ಬೆಳೆಯೋದು ಅದರ ಟೆಕ್ನಾಲಜಿ ಬೆಳೆಯೋದು ಎಲ್ಲ ಆಗ್ತಾ ಇದೆ ಹೊರತು ಆದ್ರೆ ಮನುಷ್ಯನಿಗೆ ಏನಾಗ್ತಿಲ್ಲ ಅದು ನಿಜವಾಗ್ಲೂ ಬೇಕಂತ ಒಂದು ಪೀಸ್ ಏನಾಗ್ತಿಲ್ಲ ಅವ್ನಿಗೆ ಸಮಾಧಾನ ಅಲ್ಲಿ ಬರ್ತಾ ಇಲ್ಲ ಅಂತ ಈ ಇವ್ರು ಏನಂತಾರೆ ಆ ಲಾಯರ್ ಅಬ್ಸರ್ವ್ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ இப்படிப்பட்டதானவரு நிலைமை நீடிப்பதை பார்க்கும் போது தெய்வீக ஞானத்தை குற்றம் சாட்ட தோன்றுகிறது. ಈ ತರ ಕಂಡೀಷನ್ ನೋಡ್ಬೇಕಾದ್ರೆ ಮನುಷ್ಯನಿಗೆ ಏನಾಗ್ತಾರೆ ಒಂದು ಕ್ವಶನ್ ದೇವರ ಮೇಲೆ ಪ್ರಶ್ನೆ ಬರ್ತಾರೆ ಯಾಕಪ್ಪ ದೇವ್ರೇ ಅಂತ ಹೇಳ್ತಾರಂತೆ. ಆಮೇಲೆ இப்படி சொல்வதை ஒப்புக்கொள்ளத்தக்கதாக வறுமையின் கொடுமை அல்லது அறியாமை சேர்ந்து தொண்டு தொட்டு வருவதுதான் தனி மனிதனின் சகோதரத்துவத்தை பரிகசித்து உலக நீதி மூடத்தனமாக ஆகுகிறது. இப்படிப்பட்ட நிலைமையினால் உண்டாகும் ஏமாற்றமானது சமுதாயம் ஸ்தாபிக்கப்பட்ட கொள்கையின் மீது இருக்கும் அவநம்பிக்கை
இன்னும் அதிகமாக்கிறது அதோடு சமுதாயம் நிற்கின்ற அஸ்திவாரத்தையே மாற்றுபடி செய்கிறது இந்த அவநம்பிக்கை தணிப்பதுதான் உங்களுடைய மிக முக்கியமான வேலை இந்த புரட்சியை எதிர்த்து நிற்பதுதான் உங்களது மிக முக்கியமான கடமை அதிகமாக இருக்கிற இது ஏன் மாட்டது அந்தந்தது ಏನೇ ದೇವರಿಗೆ ಒಂದು ಕ್ವಶನ್ ಹಾಕ್ಬಿಟ್ಟು ಜಗತ್ತಲ್ಲಿ ಏನಾಗ್ತದೆ ಈ ರೆವಲ್ಯೂಷನ್ ಏನಾಗ್ತದೆ ಇವೆಲ್ಲ ಇವೆಲ್ಲ ಕಾರಣ ಆಗಿದೆ ಅದಕ್ಕೆ ಆ ರೈಟರ್ ಏನ್ ಹೇಳ್ತಂದ್ರೆ ಆ ಲಾಯರ್ ಏನ್ ಹೇಳ್ತಂದ್ರೆ ಈ ರೆವಲ್ಯೂಷನ್ ತಡೆಯೋದೇ ಯಾರ ಜವಾಬ್ದಾರಿ ನಮ್ಮ ಒಂದು ಜವಾಬ್ದಾರಿ ಅಂತ ಮಾಡ್ತಾರೆ ಅದನ್ನ ಅದನ್ನ ಹೇಳ್ತಾರೆ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ನವೀನ ಸಮುದಾಯತಿನ ಕುರೈಗಳು ತವರುಗಳು ಮತ್ತು ತೀಮೆಗಳಿನ ಸೀರ್ತಿರ್ತಕ್ಕಾಗ ಅರಿವುರ್ತಪಡೋ ಮಿಗ ಪ್ರಬಲಮಾನ ತೀರುಗಳು ಪೊದುವಾಗ ಎರಡು ಪಿರಿಗಳಾಗ ಪ್ರಿಕಪಡಲಾಂ ಅದರ ಏನ್ ಹೇಳ್ತಾರೆ ಈ ಒಂದು ಏನ್ತಾರೆ ಟ್ರಬಲ್ಸ್ ಅಂತಿದ್ದಲ್ಲ ಈ ಒಂದು ರೆಮಿಡೀಸ್ ಅಲ್ಲಿ ಏನ್ರಿ ಇರೋಂತ ಒಂದು ಎರಡು ಮುಖ್ಯವಾಗಿರೋ ಒಂದು ಕಾರಣಗಳು ಹೇಳ್ಬೋದು ಅಂತ ಹೇಳ್ತಾರಲ್ಲ ಏನದು ಮೊದಲನೇ ಕಾರಣ ಏನದು ಮೊದಲಾವದು ಮನ ಕೊರೆಗಳೇ ತೀರ್ಪದಕ್ಕಾಗ ಅರಸಿಯಲ್ ಅಮೆಪುಗಳು ಮಾಡ್ತದಲ್ಲ ಫಸ್ಟ್ ಏನು ಸಜೆಷನ್ ಕೊಡ್ತಾ ಅಂದ್ರೆ ಈ ಪೊಲಿಟಿಕಲ್ ಪಾರ್ಟಿಗಳನ್ನ ಅಂದ್ರೆ ಇನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಇನ್ನ ಮುರೆಯಾನದು ಅವರಾನದು பலட்டுகமாய் இருக்கக்கூடும் ஏனெனில் பொருளாதார செழுமையே சுதந்திரத்தின் பலன் என்று தவறான வாதத்தின் மீது அது ஆதாரப்பட்டிருக்கிறது ஆனால் அரசியல் சுதந்திரம் என்பது அதற்கு பிரதிபலனாகும் பொருளாதார மேம்பாட்டின் காரணமாய் அல்லது என்பதே உண்மை ஏழ்மை புகழ்ந்தும் பண ஆசையே எல்லா தீமைக்கும் மூல காரணம் என்று வெளிப்படையாய் தாக்கி கவிஞர்களும் கற்பனையாளர்களும் நிறைவே எழுதிவிட்டார்கள் ஆனால் உண்மையாக சம்பாதிப்பது சம்பாதித்து ஞானமாய் பயன்படுத்துவது என்பதே உண்மையாகும் பணத்தோடு இணைந்திருக்கக்கூடிய மிக உறுதியாய் கட்டப்பட்ட முற்போக்கான தெளிவாய் தெரியக்கூடிய ஒரு சக்தி வேறு எந்த வடிவத்திலும் இல்லை பொலிட்டிக்கல் இதுல சேஞ்ச் ஆகுதுன்னு யாவதே ரீதி ஒரு பதிலாவணிக்கு தரக்காகல லோகத்தில் ஏமாதிக்கல தரதுக்கே ஆகதில்ல அந்த ஏகந்தந்திரே ಈ ಒಂದು ಈ ಮಣಿನ ಹ್ಯಾಂಡಲ್ ಮಾಡೋದ್ ಏನ್ ಮಾಡಕ್ಕಾಗಲ್ಲ ಅದನ್ನ ಈ ಪಾರ್ಟಿಗಳನ್ನ ಚೇಂಜ್ ಮಾಡೋದಾಗ್ಲಿ ಅಥವಾ ಬೇರೆ ಒಂದು ಇದನ್ನ ಗವರ್ಮೆಂಟ್ ತರದಿಂದ ಏನಾಗೋದಿಲ್ಲ ಈ ಹಣಕಾಸು ವಿಚಾರದಲ್ಲಿ ಇರೋಂತ ಒಂದು ವ್ಯೂ ಏನ್ ಮಾಡೋದಿಕ್ಕಾಗಲ್ಲ ಅಲ್ಲಿ ಬದಲಾವಣೆ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಆಮೇಲೆ ನಂಬಿಕೆಯಿನ್ಮೈ ಇಳಿವಾಣ ನಿಲೈ ಉದವಿಯಟ್ಟ ನಿಲೈ ಏಳ್ಮೈ ವರುಮೈ ಪಸಿ ಅಧಿಕ ವೇಳೆ ಕುರೆಂದ ಕೂಡಿ ತಂದೆ ಮತ್ತು ರೊಟ್ಟಿ ತುಣುಕಿಯ ಓರಂ கொண்ட நிலைமையை காட்டிலும் அவ்வளவு வருத்தத்தக்க அளவு சோர்வு உர செய்கின்ற அவ்வளவு தீங்கு விளைக்கக்கூடிய காரியங்கள் உண்மையில் மனித வாழ்வில் இல்லை மிக அதிக அளவில் மனதில் பாதிப்பை உண்டாக்குவதும் இல்லை உங்களது பயிற்சி பெற்ற அறிவு திறன் இக்காலத்தில் பிரச்சனையை ஆராயும்படி உங்களை தூண்டுமாயின் இந்த சமுதாய பிரச்சனை தொடர்ந்து அதிகரித்துக் கொண்டே வருவதை நீங்கள் கவனிக்க ಹೇಳ್ತಿರ್ಬೇಕಂದ್ರೆ ಏನಂತಾರೆ ಲೋಕದಲ್ಲಿ ಅಧಿಕವಾಗಿ ಏನಾಗ್ತದೆ ಜಾಸ್ತಿ ಅಂತಂದ್ರೆ ಏನ್ರಿ ದಿನ ಏನಾಗ್ತದೆ ಅಲ್ಲಿ ಹೋಪ್ಲೆಸ್ ಕಂಡೀಷನ್ ಬಡತನ ಅದರ ಹೊಟ್ಟೆ ಹಸಿವು ಇದೇನಾಗ್ತದೆ ಇನ್ನ ಇದನ್ನ ಜಾಸ್ತಿ ಆಗ್ತದೆ ಹೊರತು ಇದೇನಾಗ್ತಲ್ಲ ಇದು ಇದು ಕಮ್ಮಿ ಆಗ್ತಲ್ಲ ಅಂತ ಹೇಳ್ತಾರೆ ಅದರ ಆಮ್ ನೆಕ್ಸ್ಟ್ ಬಿದರ ಏಳೆ ಪಣಕರ ಯಾವರಮೇ அங்கீகரிக்கூடிய தெளிவான மற்றும் தரமானதொரு உண்மையை அறிக்கையை இங்கே நாம் பெற்றிருக்கிறோம் ஆனால் அதற்கான தீர்வு இங்கே இல்லை அதிக ஹேள்த்தாரு அந்த ಬಿಡದ ರಸಲ್ ಇವಾಗ ಅವ್ರ ವ್ಯೂ ಹೇಳ್ತಾರೆ ಅಂತೀರಿ ಮೇಡ ಹೇಳಿರೋದಲ್ಲ ಲಾಯರ್ ವ್ಯೂ ಅದಕ್ಕೆ ಅವ್ರು ಹೇಳ್ಬೇಕು ಹೇಳ್ತಾರೆ ಈ ಲಾಯರ್ದು ಒಂದು ವ್ಯೂ ಏನಾಗಿದೆ ಅಲ್ಲಿ ಅವರು ಏನ್ ನೀವೆಲ್ಲ ಅಪ್ರಿಷಿಯೇಟ್ ಮಾಡ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅವ್ರು ನಿಜವಲ್ಲ ಆ ಬಡತನದಲ್ಲಿರೋರ್ಗೂ ಶ್ರೀಮಂತರಿಗಿಂತ ವ್ಯತ್ಯಾಸ ಏನ್ ಮಾಡಿದಾರೆ ಕ್ಲೀನ್ ಆಗಿ ಅದನ್ನ ಡಿಫ್ರೆನ್ಸ್ ನೋಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅವ್ರು ಹೇಳ್ಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿ ರೆಮಿಡಿ ಏನ್ ಮಾಡಕ್ ಹೋಗಲ್ಲ ಅಲ್ಲಿ ಅಂದ್ರೆ ಈ ತರ ಸಿಚುವೇಶನ್ ಇದೆ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ ಏನ್ ಮಾಡೋದಿಕ್ಕೆ ಹೋಗಿ ಯಾವ್ದೇ ರೀತಿ ಒಂದು ಸಜೆಷನ್ಸ್ ಏನ್ ಮಾಡಕ್ ಹೋಗಲ್ಲ ಅವ್ರು ಮಾಡೋದಿಕ್ ಹೋಗಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ வழக்கறிஞர்கள் மற்றும் அரசியல்வாதிகளின் புதிய குழு ஒரு தீர்வை காணும்படி கூற ஒரு ஆலோசனை கூட இல்லை அதையோட பேக்கிற ஒரு லாயர்ஸ் ஆகலி பொலிட்டிஷியன்ஸ் ஆகலி இத்தர ஸ்டெப்ஸ் தோன்ற சொசைட்டி இம்ப்ரூவ் மாட்டு ஒன்றே ஒன் தாட் கூட இல்ல அந்த ஹேள்த்தாரு பிறவில் இருக்கும் அவநம்பிக்கை தணிக்கும் வகையில் கூறப்பட்ட வெறும் ஆலோசனையே தற்கால முறைகளில் ஒவ்வொரு மாற்றத்திலும் எதிர்த்து நிற்கும் போது அதனுடைய நசுக்குதலில் இருந்து தங்களை காத்துக் கொள்ளும்படி முயற்சி செய்யும் போது அவரவர்கள் எவ்வளவாய் உணர்கிறார்களோ அந்த அளவுக்கே ஆலோசனையே அது ஜஸ்ட் வந்து ஜஸ்ட் ஒன் ஆலோசனை வரதோ ಇದನ್ನ ಏನ್ ಮಾಡಿದ್ರೆ ಯಾವ್ದೇ ಒಂದು ಸಜೆಷನ್ಸ್ ಅವ್ರು ನಮ್ಗೆ ಒಂದು ರೆಮಿಡಿ ನೋಡ್ಸೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬ್ರದರ್ ಅಸಲ್ ಅಡ್ವೈಸ್ ಏನ್ ಹೇಳ್ತಾರೆ ನೋಡಿ ನೆಕ್ಸ್ಟ್ ಏನ್ ಇಂದ ಬುದ್ಧಿಮತಿ ಇಂದ ತಗುದಿ ಪಡೆದ ಮನಿದರ್ ತನ್ನ ಸಹೋದರರೈ
இழிவுபடுத்துகிறாரா? அப்படி ஒரு காலமும் இல்லை, எவ்விதத்திலும் இல்லை. ஆனால் சுயநலம், தனித்தன்மை ஆகிய சுதந்திரத்தின் தவிர்க்க முடியாத செயல்பாட்டை அது குறிப்பாக உணர்த்தும். அதையோடு பேக்கர் ஏனிக்க காரண அந்த நோடு பேக்கர் என்று ಏನಾಗಿದೆ ಅಂದ್ರೆ ಆ ಸೆಲ್ಫಿಶ್ನೆಸ್ ಏನಾಗಿದೆ ಅಂತೆ, ಆ ಸೆಲ್ಫಿಶ್ನೆಸ್ ಮತ್ತೆ ಇಂಡಿವಿಜುವಲಿಸಂ ಅಂತ ಹೇಳ್ತಾರೆ. ಇಂಡಿವಿಜುವಲಿಸಂ ಅಂದ್ರೆ ಅಂದ ಫಸ್ಟ್ ನೋಡ್ಬೇಕಾದ್ರೆ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಬಗ್ಗೆ ಏನ್ ಮಾಡ್ತಾನೆ ಚಿಂತೆ ಮಾಡೋದ್ರಿಂದ, ಆ ಒಂದು ಇಂಡಿವಿಜುವಲ್ ಬಗ್ಗೆ ಅಥವಾ ತನ್ನ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದ್ರಿಂದ ಆ ಜೊತೆಗೆ ಸ್ವಾರ್ಥತನ ಮಿಂಗಲ್ ಆಗಿರೋದ್ರಿಂದ ಏನ್ ಮಾಡಕ್ ಆಗ್ತಲ್ಲ, ಆ ಒಂದು ನಿಜವಾಗ್ಲೂ ಒಂದು ಸ್ವಾತಂತ್ರ್ಯ ಏನ್ ಮಾಡಕ್ ಆಗ್ತಲ್ಲ, ಪಡೆಯೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೋದರತೋಡನ ಒವ್ವೊರವರು ತನ್ನಾಲ್ ಮುಡಿದ ಮಿಗ ಸಿರಪಾನಲೇ ತನಕಾಗ செய்து கொள்வதை அவர்கள் கண்டதினாலும் மட்டுமே கடந்தவளை உற்று கவனித்து அவர் கூறுகிறார். அது நோடுபேக்கர் எல்லாரையும் நோடுத்தன ತನಗಾಗಿ ಏನ್ ಬಿಡ್ತಾರೆ ಬೆನಿಫಿಟ್ ಅಂತ ನೋಡ್ತಾರೆ ಹೊರತು ಬೇಂತಾರೆ ಎಲ್ಲಾರ ಬಗ್ಗೆ ಏನ್ ಮಾಡಲ್ಲ, ಅದು ಚಿಂತೆ ಮಾಡಕ್ ಹೋಗ್ತಾರೆ. ದಿಸ್ ಇಸ್ ದ ರೂಟ್ ಆಫ್ ಎಂತಾರೆ, ಈ ಒಂದು ಪ್ರಾಬ್ಲಮ್ ಗಳಿಗೆ ಇದೆ ಮೇನ್ ಬೇರು ಅಂತ ಹೇಳ್ತಾರೆ. ಆಮೇಲೆ ಏನು ನಡೆದದೋ ಅದು ನಡೆದೇ ತೀರಂ. ನಮ್ ತತ್ಕಾಲ ಯುಗತ್ತಿನ ಮುಡಿವಿಲಂ ಅದೇ ಹೇಳ್ತಾರೆ. ಲಾಯರ್ಗಳ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ಬರುವಂತ ಏನ್ರಿ ಕ್ರಿಸ್ತನ ಒಂದು ಸಾಮ್ರಾಜ್ಯದಲ್ಲಿ ಇವೆಲ್ಲ ಏನ್ ಮಾಡ್ತಾರೆ, ಇವನ್ನೆಲ್ಲ ತೆಗೆದಾಕಿ ಆತನ ಒಂದು ರಾಜ್ಯದಲ್ಲಿ ಇವೆಲ್ಲ ಒಂದು ಇದ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಏನಾಗ್ತಲ್ಲ, ಅವ್ರು ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ದೇವನಾಲ್ ಅಭಿಷೇಕ ಸೇಯಪಟ್ಟ ಈ ಭೂಮಿ ಅನಿತುಕುಮಾನ ராஜாவின் வல்லமை மட்டுமே இந்த எல்லா குழப்பங்களிலிருந்தும் ஒரு ஒழுங்கை கொண்டு வர இயலும் என்பதை அவர் காணவில்லை. அதுக்கு நோடுபேக்கரே நாம யார் திண்டல் இதே பிகினிங் தேரத்த டான் ஆஃப் த மில்லினியம் அந்த கிறிஸ்தர ஒந்து சாவர சாடுவிக்கு உதயதல் ஏனாகிதே அதன ஜனங்கள் ஏன் மாட்டா இல்ல இதன கிரகிச்சுக்கொள்ள ஆகதா இல்ல அந்த தரங்கரே ஏனர்த்தம் அந்த டான் ஆஃப் த மில்லினியம் அந்த ಈ ಸೊಸೈಟಿಯಲ್ಲಿ ಅಂತ ಗಲಿ ಬಿಲಿ ಮಾಡ್ತಾ ಇದ್ದೆಲ್ಲ ಯಾರಾದ್ರೆ ಕ್ರಿಸ್ತನ್ ಏನ್ ಮಾಡ್ತಾರೆ, ತನ್ನ ರಾಜ ಸ್ಥಾಪನೆ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರೆ ಆ ಒಂದು ಆಕಾಶ ಮಂಡಲದ ಶಕ್ತಿಗಳನ್ನ ಏನ್ ಮಾಡ್ತಾ ಇದ್ರು ಅವ್ರು ಕದಿಸ್ತಾ ಇರೋದು, ಈ ಒಂದು ದೃಷ್ಟಿನೇ ಮಾಡ್ತಿಲ್ಲ ಅವರು, ಅವ್ರ ಕ್ಲೀನ್ ಆಗಿ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಅಂತಂತ ಹೇಳ್ತಾರೆ ಅವ್ರು. ಹಂಗಾದ್ರೆ ಲೋಕದಲ್ಲಿ ಏನಕ್ಕೆ ಪ್ರಾಬ್ಲಮ್ಗಳು ಅಂತಂದ್ರೆ ಆ ಇರೋ ಸಿಸ್ಟಮ್ ಏನ್ ಮಾಡ್ತಾ ದೇವ್ರು ಇವಾಗ ಅಲ್ಲಿ ಅಲ್ಲಿ ಬದಲಾವಣಿಕೆ ಮಾಡ್ತಾ ಇದ್ರೆ ಏನಾಗ್ತದೆ, ಲೋಕದಲ್ಲಿ ಈ ತರ ಎಲ್ಲ ಒಂದು ಘರ್ಷಣೆಗಳು ಏನಾಗ್ತದೆ ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ மேலும் தேவனுடைய ஞானமான முன்னேற்பட்டினால் எவ்விதத்திலும் மனுஷிக ஞானத்தால் தீர்த்து வைக்க முடியாத இப்படிப்பட்ட குழப்பமான பிரச்சனைகள் தனி மனிதர் யாவருக்கு முன் கொண்டு வரப்பட்டிருக்கின்றன. அதையோட பேக்கிற எனக்கு தேவரு இத்தர சால்வ் ஆகுதுன்ற ப்ராப்ளம் தட்டா இதே அந்தாதிரே மனுஷ ஏன் மாடுக்கு தேவருக்கு ஞானம் ஏன் மாடுக்கு அவன உடுப்பேக்கு தேவர் ஜ்ஞானே அப்ரிஷியேட் மாடுக்கு அப்படி தேவர் ஏன் மாட்டாரு இத்தர சிச்சுவேஷன் தட்டா இதே அந்த ஹேள்தாரு. அதோடு எவ்விதத்திலும் மனித முன் அறிவோ அல்லது திட்டங்களோ எண்ணி பார்க்க முடியாத தவிர்க்க முடியாத ஒரு பேராபத்துக்குரிய சூழ்நிலை இப்போது இருக்கிறது. அதனோட பிரச்சனை மனுஷன் எஷ்டே தூரம் ஆலோசனை மாடுபோதோ ஏன் பிளான் மாடுபோதோ அதே மாடக்கல இது அவாய்ட் மாடக்க சாத்தியமே இல்ல அந்த மாட்டாரு. எனவே குறித்த காலத்தில் தெய்வீக தலையீட்டை மனுஷர் சந்தோஷம் உணர்ந்து கொண்டு தங்களை முற்றிலுமாய் ஒப்பு கொடுப்பார்கள். அதனோட பிரச்சனை ஒன்னு காலத்தில் ஏன் மாட்டார் மனுஷரா ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡ್ತಾರ ಅವಾಗ ದೇವ್ರದೇ ಇದು ಕರೆಕ್ಟ್ ಅಂತ ಹೇಳ್ಬಿಡ್ತಾರೆ, 100% ಸರೆಂಡರ್ ಆಗ್ತಾರಂತೆ. ಅದೋಡು ತಮ್ಮನುಡಿಯ ಸ್ವಂತ ಮುಯಚಿಗಳೇ ಕೈವಿಟ್ಟು ದೇವನಾಲ್ ಬೋಧಿಕಪಡುವಾರ್ಗಳ್ ರಾಜ್ಯತ್ತಿಗೆ ಉರುಮಿಯಾನರು ವಂದು ಅವರದು ಮಹಾ ವಲ್ಲಮೆಯಾಲಂ ಮಹಾ ವಲ್ಲಮೆಯಂ ಆಳುಗೆಯಂ ಎಡ್ತುಕೊಂಡು குழப்பங்களை நீக்கி ஒழுங்கை கொண்டவரும் அவரது மனவாட்டை ஆகிய சபையை மகிழ்படுத்தவும் அதோடு அதன் மூலம் பாவ துயரத்திலும் வேதனையிலும் இருக்கும் சர்வ சிருஷ்டிகளையும் விடுவித்து பூமியின் குடும்பங்களை அனைத்தையும் ஆசீர்வதிக்கும் செய்வார். சத்திய வெளிச்சத்தை பெற்றிருக்கிறது மட்டுமே ஞானிகளுக்கு புதிராக இருக்கும் தற்கால மகிமையின் வெளிப்பாட்டை காண முடியும். கிறிஸ்தன் ஏன் மாட்டாரு ராஜ்யாதிகார புல் பவர் தகொண்டு ಸಭೆ ಜೊತೆ ಏನ್ ಮಾಡ್ತಾರೆ ಅವರು ಅವರು ಕಂಪ್ಲೀಟ್ ಆಗಿ ರೂಲ್ ಮಾಡ್ಬೇಕಾದ್ರೆ ಭೂಲೋಕ ಸಮಾಧಾನ ರಾಜ್ಯ ಕಣ್ಣು ಕಾಣಿಸಿ ಸ್ಥಾಪನೆ ಮಾಡ್ಬೇಕಾದ್ರೆ ಅವಾಗ ಏನ್ ಮಾಡೋದಂದ್ರೆ ಈ ಲೋಕ ಜನಗಳಿಗೆ ಏನಾಗೋದ್ರಿಂದ 100% ಏನಾಗುತ್ತೋ ಅಲ್ಲಿ ರಿಲೀಫ್ ಸಿಕ್ಕೋದು. ಅವಾಗ ಏನಾಗೋದು ಅಂತಂದ್ರೆ ಆ ಒಂದು ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಏನಿದೆಯೋ ಇವೆಲ್ಲ ಏನಿದೆಯೋ ತೊಂದರೆಗಳೆಲ್ಲ ಏನ್ ಮಾಡ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವರು ತೆಗೆದಕ್ಕೆ ಸಾಧ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಈ ಲೋಕದಲ್ಲಿ ಆಗ್ತಾ ಎಲ್ಲ ವಿಪತ್ತುಗಳಿಗೆ ಅವ್ರೇನ್ ಹೇಳ್ತಾರೆ ಮುಖ್ಯವಾಗಿ ಏನ್ ಕಾರಣ ಅಂತ ಹೇಳ್ತಾರೆ, ನಾವು ಎಂತ ಕೃಷ್ಣ ರಾಜ್ಯದಲ್ಲಿ ಆರಂಭದಲ್ಲಿ ಏನಾಗಿದ್ದೀರಿ ಇರೋದಕ್ಕೆ ಇವೆಲ್ಲ ಒಂದು ಕ್ಲಿಯರ್ ಪ್ರೂಫ್. ಕ್ರಿಸ್ತನ್ ಏನ್ ಮಾಡ್ತಾ ಇದಾರೆ ಈ ಒಂದು ಬದಲಾವಣಿಕೆಗಳು ಏನ್ ಮಾಡ್ತಾ ಇದಾರೆ ಅವರು ತರ್ತಾ ಇದಾರೆ ಅಂತ ಅಂತಂದ್ರೆ ಅದೇ ನೋಡ್ಬೇಕಾದ್ರೆ ಆಕಾಶದ ಶಕ್ತಿಗಳು ಕದಲದಿಂದ ಅಂತ ಮುಟ್ಟ ಏನ್ ಮಾಡ್ತೀರಿ ಅಲ್ಲರ ನಾವು ಒಂದು ವಚನ ಓದ್ತಿದ್ರ ದ ಪವರ್ಸ್ ಆಫ್ ದ ಹೆವೆನ್ ಸೆಲ್ ಬಿ ಶೇಕನ್ ಅಂತ ಅಂದ್ರೆ ಕ್ರಿಸ್ತನ್ ಏನ್ ಮಾಡ್ತಾ ಇದ್ರೆ ತನ್ನ ಒಂದು ರಾಜ್ಯದ ಸ್ಥಾಪನೆ ಮಾಡೋದಕ್ಕೆ
ಸೇತಾನಿಂದ ಒಂದೆಲ್ಲ ಆಳ್ವಿಕೆನ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಇವಾಗ ಅವರು ತಳ್ಳಿಬಿಟ್ಟು ಅಂದ್ರೆ ನಾಶ ಮಾಡ್ಬಿಟ್ಟು ಅದ್ ಬದಲಾಗಿ ಏನ್ ಮಾಡ್ತಾವ್ರಿ ಇವಾಗ ತನ್ನ ಒಂದು ಸಿಸ್ಟಮ್ ತರ್ಬೇಕಂದ್ರೆ ಸರ್ ಡೆಫಿನೆಟ್ ಗೆ ಅದು ಡಿಸ್ಟರ್ಬೆನ್ಸ್ ಏನಾಗ್ತದೆ ಅದು ಹಾಗೆ ಆಗ್ತದೆ ಅದು ಹೆಂಗೆ ಅಂತ ಹೇಳ್ಬೇಕಂದ್ರೆ ಇವಾಗ ಒಂದು ಒಂದು ಮೋಡ ಇನ್ನೊಂದು ಮೋಡ ಜೊತೆಗೆ ಮೀಟ್ ಆಗ್ಬೇಕಂದ್ರೆ ಏನಾಗ್ತದೆ ಅಲ್ಲಿ ಅದರ ಮಿಂಚು ಗುಡುಗು ಅದೆಲ್ಲ ಬರ್ತದೆ ಆ ರೀತಿ ನೋಡ್ಬೇಕಂದ್ರೆ ಏನು ಸೈತಾನಿನ ಒಂದು ರಾಜ್ಯ ಇವಾಗ ಇದೆ ಅಂದ್ರೆ ಆ ರಾಜ್ಯನ ಹೋಗಿ ಏನು ಕ್ರಿಸ್ತ ರಾಜ್ಯ ಬರ್ಬೇಕು ಏನಾಗ್ತಾರೆ ಎರಡುಗೋ ಘರ್ಷಣೆಗಳು ಉಂಟಾಗ್ತದೆ ಅವಾಗ ಏನ್ ಬರ್ತಾರೆ ಮೋಡ ಮತ್ತೆ ಮೋಡದ ಏನಂತಾರೆ ಇದು ಏನಂತಂದ್ರೆ ಇದು ಘರ್ಷಣೆಗಳು ಏನಂತಂದ್ರೆ ಸಿಡಿಲು ಅದರ ಮಿಂಚು ಗುಡುಗು ಅದರ ಮಿಂಚು ಗುಡುಗು ಅಂತ ಹೇಳ್ಬೇಕಂದ್ರೆ ಇವಾಗೆಲ್ಲ ಏನಂತ ಬೈಬಲಲ್ಲಿ ಅರ್ಥಗಳು ಇದೆ ಅದರ ಅಂದ್ರೆ ಮಿಂಚು ಅದರ ಫಸ್ಟ್ ಇವಾಗ ಮೋಡ ಮೋಡಕ್ಕೆ ಮೋಡಕ್ಕೆ ಘರ್ಷಣೆ ಆಗ್ಬೇಕಂದ್ರೆ ಫಸ್ಟ್ ಹೆಂಗ್ ಬರ್ತದೆ ಅಲ್ಲಿ ಮಿಂಚು ಬರ್ತದೆ ಆಮೇಲೆ ಏನ್ ಬರ್ತದೆ ಅದರ ಸೌಂಡ್ ಬರ್ತದೆ ಆಕ್ಚುಲಿ ಎರಡು ಒಟ್ಟಿಗೆ ಆಗಿರ್ತಾರೆ ಅಲ್ಲಿ ಅದರ ನಮಗ್ ಫಸ್ಟ್ ಕಾಣಿಸೋದು ಯಾವ್ದು ಮಿಂಚು ಏನಕ್ಕೆ ಮಿಂಚಿ ಫಸ್ಟ್ ಕಾಣಿಸ್ತದೆ ಏನಕ್ಕೆ ಕಣ್ಣಿಗೆ ಅದೇ ಅದರ ಲೈಟ್ಸ್ ಸ್ಪೀಡ್ ಜಾಸ್ತಿ ಅದರ ಲೈಟ್ ಟ್ರಾವೆಲ್ಸ್ ಇದು ಫಾಸ್ಟರ್ ದನ್ ಸೌಂಡ್ ಅಂದ್ರೆ ಅದೇ ನೋಡ್ಬೇಕ್ರೆ ಸೌಂಡ್ ಏನಾಗದ ನಂತರ ಕೇಳಿಸೋದು ಅದ್ರ ಅದೇ ನೋಡ್ಬೇಕ್ರೆ ಏನ್ರಿ ಲೈಟ್ ಫಾಸ್ಟ್ ಅದಕ್ಕೆ ನಮ್ಗೆ ಫಸ್ಟ್ ಕಾಣಿಸೋದು ಏನು ಲೈಟ್ ಅದಂತರ ಏನು ಸೌಂಡ್ ಅದರ ಇದೇನಂತ ಅರ್ಥ ಅಂದ್ರೆ ಇವಾಗ ಈ ಸಿಸ್ಟಮ್ಗಳಿಗೆ ಘರ್ಷಣೆ ಆಗ್ತಾ ಇರ್ಬೇಕಾದ್ರೆ ಏನಾಗ್ತಾರೆ ಅಂತಂದ್ರೆ ಏನ್ರಿ ಅಲ್ಲಿ ಏನ್ ನಡೀತಾರೆ ಫಸ್ಟ್ ಅಂತಂದ್ರೆ ಗುಡುಗು ಮಿಂಚ್ಗಳು ಅದರ ಮಿಂಚ್ ಅಂದ್ರೆ ಫ್ಲಾಶಸ್ ಆಫ್ ಲೈಟಿಂಗ್ ಲೈಟಿಂಗ್ ಬರ್ತದೆ ಭಯಂಕರ ಹೈ ವೋಲ್ಟೇಜ್ ಸಕ್ಕತ್ ಬ್ರೈಟ್ ಆಗಿರ್ತದೆ ಅದು ಎಷ್ಟೊತ್ತು ಹೊಡಿತದೆ ಸೆಕೆಂಡ್ಸ್ ಅಷ್ಟೇ ಶಾಶ್ವತವಾಗಿರೋದಿಲ್ಲ ಆತರ ದೇವರು ಈ ಒಂದು ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜನಗಳಿಗೆ ಏನ್ ಕೊಡ್ತಾರೆ ಜ್ಞಾನ ಬುದ್ಧಿ ತಿಳುವಳಿಕೆ ಕೊಡ್ತಾರೆ ಅದು ಎಷ್ಟೊತ್ತು ಇರ್ತದೆ ಸ್ವಲ್ಪ ಆರು ಏನ್ ಪವರ್ ಅದು ಅದು ಬಂದ್ಬಿಡ್ತಾ ನೋಡಿ ಅದು ಬಂದು ಹೋಗಿದ ತಕ್ಷಣ ನೆಕ್ಸ್ಟ್ ಅಂದ್ರೆ ಗುಡುಗುಗಳು ಅದೇನಂದ್ರೆ ಲೋಕದಲ್ಲಿ ಕಮೋಷನ್ ಡಿಸ್ಟರ್ಬೆನ್ಸ್ ರೆವಲ್ಯೂಷನ್ ಏನ್ ಮಾಡ್ತಾ ಅದು ಕ್ರಿಯೇಟ್ ಮಾಡ್ತಾರೆ ಇದಾಗಿದ ನಂತರ ಏನಾಗ್ತದೆ ಅಂದ್ರೆ ಇದಾಗಿದ ನಂತರ ಒಳ್ಳೇದಾಗ್ತದೆ ಏನ್ ಬರ್ತದೆ ಮಳೆ ಬರ್ತದೆ ಅದೇನು ಈ ತೊಂದರೆಗಳಿಂದ ಟ್ರಬಲ್ ಏನಾಗೋದಿಲ್ಲ ಅದು ಹೋಗ್ತಲೇ ಏನೂ ಆಗೋದಿಲ್ಲ ಹೊರತು ಇದು ಟ್ರಬಲ್ ಅಲ್ಲೇ ಏನ್ ಮಾಡ್ತದೆ ದೇವರು ಇನ್ನು ನಾಶವಾದ ಏನ್ ಮಾಡ್ತಾರೆ ತರ್ತಾರೆ ಅಂತ ಅದಕ್ಕೆ ಒಂದು ವಚನ ಬರ್ತದೆ ಇದೆ ಐಶಾಯದಲ್ಲಿ ಐಶಾಯದಲ್ಲಿ 34 34 ಓದಿ ಅಂತೀನಿ ನೋಡ್ರ ನಕ್ಷತ್ರ ಸೈನ್ಯವೆಲ್ಲ ಸೈನ್ಯವೆಲ್ಲ ಏನಾಗ್ತದೆ ಕ್ಷಯಿಸುವುದು ಅಂಡ್ ಆಲ್ ದ ಹೋಸ್ಟ್ ಆಫ್ ಹೆವೆನ್ ಶಲ್ ಬಿ ಡಿಸಾಲ್ವ್ಡ್ ಆಕಾಶ ಮಂಡಲವು ಏನಾಗ್ತದೆ ಸುಳ್ಳಿಯಂತೆ ಸುತ್ಕೊಂಡ್ಬಿಡ್ತಾರೆ ಏಮೇನ ಈಗ ದ ಪವರ್ಸ್ ಆಫ್ ಹೆವೆನ್ಸ್ ಇದೆಲ್ಲ ಅಲ್ಲ ಕಣ್ಣು ಕಾಣಿಸ್ತಿರ ಆಳ್ವಿಕೆ ಮಾಡ್ತಾರೆ ಅದೆಲ್ಲ ಏನ್ಬಿಡ್ತದೆ ಹಂಗೆ ಹಂಗೆ ಏನ್ರೆ ಮುಚ್ಕೊಂಡ್ಬಿಡ್ತಾರೆ ಏಮೇನ ಈಗ ಅಷ್ಟೇ ಕತೆ ಮುಗೀತು ಅದರ ಅಂಗಿ ಮುಚ್ತಾ ಇರ್ಬೇಕು ಆಮೇಲೆ ತಾರಾಮಂಡಲ ಸ್ಟಾರ್ಸ್ ಎಲ್ಲ ಬಿದ್ದು ಹೋಗ್ಬಿಡ್ತಾರೆ ಅದನ್ನ ನೋಡ್ಬೇಕಾದ್ರೆ ಸೇತನೆಯಿಂದ ಅವ್ರ ಪವರ್ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅವರು ವೀಕ್ ಮಾಡ್ಬಿಡ್ತಾರೆ ಸೊ ನೋಡ್ಬೇಕಾದ್ರೆ ಏನಂತಾರೆ ಇವ್ರದೊಂದು ಟೆಸ್ಟಿಮನಿ ಏನ್ ಮಾಡಿದ್ ನಾವು ಇವತ್ತು ಓದ್ರಿ ಅದರ ನೆಕ್ಸ್ಟ್ ವೀಕ್ ಏನ್ ಮಾಡೋಣ ನಾವು ಇಲ್ಲ ಹಂಗೆ ಕಂಟಿನ್ಯೂ ಮಾಡೋಣ ಅದರ ಯಾರಿಗಾರ ಡೌಟ್ಸ್ ಏನಾಯ್ತು ಅಂದ್ರೆ ಕೇಳ್ರಿ ಡೌಟ್ಸು ವ್ಯೂಸು ಏನಾಯ್ತು ಅಂದ್ರೆ ಸರಿ ದೇವಿ ವಾಕ್ಯಗಳನ್ನ ಆಶೀರ್ವದಿಸ್ತೀನಿ.